ब्रह्मानन्द ओङ्कार ನಮಸ್ಕಾರ ವೀಕ್ಷಕರೇ ಶುಭೋದಯ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೀರ ಪ್ರಸಾರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆಧ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡೋಣ ಮೊದಲಿಗೆ ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು ಸಂಖ್ಯಾಶಾಸ್ತ್ರಜ್ಞರು ಸದಾದೇವಿ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು ಗುರುಜಿ ನಮಸ್ಕಾರ ಓಂಕಾರ ನೀರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ ನಮಸ್ತೆ ಶಂಕರ ಗುರುಜಿ ಇವತ್ತು ಶುಕ್ರವಾರ ಅದಕ್ಕಿಂತ ಬಹಳನೇ ವಿಶೇಷವಾಗಿ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಗುರುಜಿ ಇಷ್ಟು ದಿನ ಎಲ್ಲರ ಮನಸ್ಸಲ್ಲಿ ಭಯದ ಒಂದು ಭೀತಿಯ ಬೀಜವನ್ನ ಬಿತ್ಬಿಟ್ಟಿದ್ರು ಇವತ್ತು ಎಲ್ಲರಿಗೂ ಮೆಸೇಜ್ ಹರಿದಾಡ್ತಿದೆ ಹ್ಯಾಪಿ ಪ್ರಳಯ ಅಂತ ಅಂದ್ರೆ ಒಂಥರ ಲೇವಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಭಯದಿಂದ ಮುಕ್ತಿ ಸಿಕ್ಕಿದೆ ಎಲ್ರಿಗೂ ನೀವೇನ್ ಹೇಳ್ತಾ ಇದ್ದೀರಾ ಇವತ್ತು ಖಂಡಿತ ಇದರ ಬಗ್ಗೆ ಪ್ರಳಯದ ಬಗ್ಗೆ ಸುಮಾರು ಒಂದು ಎರಡು ವರ್ಷಗಳಿಂದ ಚರ್ಚೆಗಳು ನಡೀತಿರ್ತಕ್ಕಂಥದ್ದು ಪ್ರಳಯ ಆಗ್ಬಿಡುತ್ತೆ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಅದಕ್ಕೊಂದು ತಮಾಷೆಯಾಗಿ ಇವತ್ತು ನೀವು ನೋಡಬೇಕು ವಿಜಯವಾಣಿ ಪೇಪರಲ್ಲಿ ಒಂದು ಅದ್ಭುತವಾಗಿ ಒಂದು ಇದಾಕಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದರ ಮಹಾಪ್ರಳಯವನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದೆ ಸಾರ್ವಜನಿಕರಲ್ಲಿ ತೊಂದರೆ ಆಗಿದ್ದರೆ ಕ್ಷಮೆ ಕೇಳ್ತಿದ್ದೇವೆ ಮುಂದೆ ಬರ್ತಕ್ಕಂಥ ದಿನವನ್ನು ತಿಳಿಸ್ಕೊಡ್ತೇವೆ ಅಂತಕ್ಕಂಥದ್ದಾಗಿ ತುಂಬ ಚೆನ್ನಾಗಿ ಕಾರವಾರದಲ್ಲಿ ಯಾರು ದೊಡ್ಡದಾಗಿ ಫ್ಲೆಕ್ಸ್ ಹಾಕಿರೋದನ್ನು ಆ ಒಂದು ಇದು ತುಂಬ ಚೆನ್ನಾಗಿ ಹಾಕಿದ್ದಾರೆ ನಿಜ ಅಷ್ಟೇ ಪ್ರಳಯ ನಡೀತಿದೆ ನಮ್ಮ ನಿಮ್ಮ ನಡುವೆಯೇ ಪ್ರತಿನಿತ್ಯವೂ ನಡೀತಿರ್ತಕ್ಕಂಥದ್ದು ಯಾರೋ ಕಾಗಕ್ಕ ಗೂಬಕ್ಕನ ಕತೆಗಳು ಹೇಳಿಕೊಂಡು ಏನೋ ಒಂದು ಅಭಾಸ ಮಾಡಿ ಮೊದಲೇ ಮನುಷ್ಯನಿಗೆ ಭಯ ಅವನಲ್ಲಿ ಇನ್ನಷ್ಟು ಭಯ ತುಂಬಿಸಿ ತಮ್ಮ ಜೇಬು ತುಂಬಿಸ್ಕೊಳ್ಳಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ಎಡವಟ್ಟು ಅಷ್ಟೇ ಆ ಹೋಮ ಮಾಡಬೇಕು ಈ ಯಜ್ಞ ಮಾಡಬೇಕು ಈ ಯಾಗ ಮಾಡಬೇಕು ಇದು ಮಾಡಿಬಿಟ್ರೆ ದೇವಿ ಬರ್ತಾಳೆ ನಿಮ್ಮನ್ನು ಮಾತ್ರ ಕಾಪಾಡ್ತಾಳೆ ಮೂವತ್ತ್ಮೂರು ಕೋಟಿ ಮೂವತ್ತ್ಮೂರು ಲಕ್ಷ ಜನ ಮಾತ್ರ ಉಳ್ಕೋತಾರೆ ಅನ್ನತಕ್ಕಂಥದ್ದು ಒಬ್ಬ ಬುರುಡೆ ದಾಸಯ ಬಿಟ್ಟ ಇನ್ನೊಬ್ಬ ಬುರುಡೆದಾಸೆಯ ಐನೂರು ವರ್ಷದಿಂದ ಹಿಂದ್ಗಡೆಯೇ ಬಿಟ್ಟಿದ್ದ ಇಡೀ ವಿಶ್ವವನ್ನೇ ನಾನು ಕಾಪಾಡ್ತೇನೆ ನೀವು ತಪ್ಪಿಸ್ಕೋಬೇಕು ಅಂತಕ್ಕಂಥದ್ದು ಆ ಬುರುಡೆ ದಾಸನ ಮಾತು ಕೇಳ್ಕೊಂಡು ಇನ್ನು ನೂರು ಬುರುಡೆ ದಾಸೆಯರು ಆ ನೂರು ಬುರುಡೆ ದಾಸೆಯ ಮಾತು ಕೇಳ್ಕೊಂಡು ಇನ್ನು ಸಾವಿರ ಜನ ಈ ರೀತಿಯೇ ಎಲ್ಲೋ ಏನೋ ಒಂದು ಅಭಾಸ ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳಿಕ್ಕೆ ಮಾತ್ರ ಆ ಪ್ರಳಯ ಪ್ರಳಯ ಅಂತ ಹೇಳಿದಂಥ ಮಹನೀಯರುಗಳು ಇವತ್ತು ಎಲ್ಲಿದ್ದಾರೆ ನೋಡಿ ಅವ್ರ ಜೀವನದಲ್ಲಿ ಪ್ರಳಯಗಳಾಗಿಬಿಟ್ಟಿದ್ದಾವೆ ಸುಳ್ಳು ಹೇಳಿದರೆ ಅವರಿಗೆ ಪ್ರಕೃತಿಯ ಶಿಕ್ಷೆ ವಿಧಿಸ್ತಕ್ಕಂಥದ್ದು ಎಷ್ಟು ಜನ ಆಹಾಕಾರ ಪಟ್ಟಿರ್ತೀರ ಯೋಚನೆ ಮಾಡಿ ಎಷ್ಟು ಜನ ಭಯಭೀತರಾಗಿರ್ತೀರ ಯೋಚನೆ ಮಾಡಿ ಎಷ್ಟು ಜನ ನೆಮ್ಮದಿಯಾಗಿ ಊಟ ಮಾಡಿರ್ತೀರ ಯೋಚನೆ ಮಾಡಿ ನೋಡಿ ಒಂದು ತಮಾಷೆಯಾಗಿ ಮಾತಾಡ್ಕೊಳ್ತಕ್ಕಂಥ ಬ್ಯಾಂಕುಗಳ ಮುಂದಗಡೆ ಸಾಲಕ್ಕೆ ನಿಂತ್ಕೊಬಿಟ್ಟಿದಾರಂತೆ ಕೇಳಿದ್ರೆ ಇಪ್ಪತ್ತೊಂದಕ್ಕೆ ಪ್ರಳಯ ತಗೊಳ್ಳೋ ತಗೋಬಿಡೋಣ ಚೆನ್ನಾಗಿ ಖರ್ಚು ಮಾಡ್ಕೊಂಡು ತಿನ್ನೋಣ ಕಾರು ಶೋರೂಮ್ಗಳ ಮುಂದಗಡೆ ಕ್ಯೂ ನಿಂತ್ಕೊಬಿಟ್ಟಿದ್ದಾರೆ ಅಂತ ಕೇಳಿದ್ರೆ ಪ್ರಳಯ ಆಗೋದು ಆಗ್ಬಿಡುತ್ತೆ ಅದಕ್ಕೆ ಹೊಸ ಕಾರ್ ಒಂದು ಲೋನಲ್ಲಿ ತಗೋಬಿಟ್ಟು ಸೂತ ಆಡಿಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಅವರು ಮಹಾಬುದ್ಧಿವಂತರ ಅದಕ್ಕೆ ಅವ್ರು ಹೇಳ್ತಕ್ಕಂಥದ್ದು ನಿನ್ನೆ ಒಂದು ಕಾರ್ ಶೋರೂಮ್ನ ಮ್ಯಾನೇಜರ್ ಹತ್ರ ಮಾತಾಡ್ತಿದ್ದೆ ತುಂಬ ತಮಾಷೆಗೇಳ್ತಿದ್ರು ಏನಪ್ಪ ಪ್ರಳಯ ಅಂತಿದ್ದೀರಲ್ಲ ಗುರುಜಿ ಏನಾದರೂ ಆಗುತ್ತೆ ಅಂತ ನಿಮ್ಮ ಹತ್ರನೇ ಮಾತಾಡ್ತಿದ್ದೀನಲ್ವಾ ಪ್ರಳಯ ಆಗಿದ್ರೆ ಎಷ್ಟೊಂದು ಕಾಣಿಸ್ಕೋಬೇಕಿತ್ತಲ್ಲ ಅಂತ ಹೇಳಿದ್ರೆ ಕೇಳಿದೆ ಏನು ಕಾರ್ ಕೊಡ್ತಿದ್ದೀರಾ ಅಂತ ಇಪ್ಪತ್ತೊಂದರವರೆಗೂ ಕಾರ್ ಕೊಡೋದಿಲ್ಲ ಗುರುತಿ ಯಾಕೆ ತುಂಬ ಬಂದು ನಿಂತ್ಕೊಬಿಟ್ಟಿದ್ದಾರೆ ಇಪ್ಪತ್ತನೇ ತಾರೀಕುವರೆಗೂ ಬುಕ್ಕಿಂಗ್ಸ್ಗೆ ನಾವು ಇಪ್ಪತ್ತೊಂದರ ಮೇಲೇ ಕೊಡ್ತಿರೋದು ಪ್ರಳಯ ಆಗೋದಿಲ್ಲ ಅನ್ನೋ ಒಂದು ಪ್ರೂಫ್ಗೂ ಎರಡನೇದು ಆಗೋದು ಹಂಗೂ ಆಗಿಬಿಟ್ರೆ ಲಾಸ್ ಆಗಿಬಿಟ್ರೆ ನಮ್ಮ ಕಂಪನಿಗಳಿಗೆ ಯಾರೂ ಇರೋದಿಲ್ಲ ಲಾಸ್ ಅಲ್ಲ ಘೇನೇ ಇರೋದಿಲ್ಲ ಇನ್ನೂ ಒಂದು ನೋಡಿ ಎಷ್ಟು ಒಂದು ನಮ್ಮಲ್ಲಿ ಆಗ್ತಿರ್ತಕ್ಕಂಥ ಅಭಾಸುಗಳು ಅಂದರೆ ಒಂದು ಹುಡುಗನ್ನ ಕೇಳಿದ್ರು ಏನಪ್ಪ ಒಂದೊಂದು ಪ್ಲ್ಯಾನ್ ಏನಿದೆ ಅಂತ ಹೇಳಿದ್ರೆ ಎಲ್ಲ ಗುರುಗಳೇ ಇಪ್ಪತ್ತೊಂದು ಕಳೀಲಿ ಪ್ರಳಯ ನೋಡಿ ಯಾವ ಮಟ್ಟಕ್ಕೆ ಸಮೂಹ ಸನ್ನಿ ಮಾಡಿಟ್ಬಿಟ್ಟಿದ್ದಾರೆ ಆತಂಕ ಮಾಡಿಸಿಟ್ಬಿಟ್ಟಿದ್ದಾರೆ ಏನಪ್ಪ ಯಾವಾಗ ನೀನೇನೋ ಫಾರಿನ್ಗೆ ಹೋಗ್ಬೇಕು ಓದಲಿಕ್ಕೆ ಅಂತಿದ್ದೆ ಎಲ್ಲ ಗುರುಗಳೇ ನೋಡೋಣ ಡಿಸೆಂಬರ್ ಇಪ್ಪತ್ತೊಂದು ಕಳೆದು ಬಿಡಲಿ ಪ್ರಳಯ ಆಗಿಬಿಡುತ್ತೆ ಅನ್ನತಕ್ಕಂಥ ಒಂದು ಆತಂಕ ಏನಮ್ಮ ಯಾವಾಗ ಮಗನ ಮದುವೆ ಮಾಡಬೇಕು ಇಪ್ಪತ್ತೊಂದು ಕಳೆದು ಬಿಡಲಿ ಏನಮ್ಮ ಓದಲ್ವಾ ಡಿಗ್ರಿಗೆಲ್ಲ ಪ್ರಿಪೇರ್ ಮಾಡ್ಕೋತಿದ್ದೆ ಅಲ್ವಾ ಸಿ ಇ ಟಿ ಕ್ಯಾಟ್ ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಮಾಡ್ಕೊತಿದ್ದೆ ಅಯ್ಯೋ ಅದೆಲ್ಲ ಇಲ್ಲ ಗುರುಗಳೇ ಡಿಸೆಂಬರ್ ಇಪ್ಪತ್ತೊಂದು ಕಳೀಲಿ ನೋಡೋಣ ನೋಡಿ ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬರಲ್ಲೂ ಇವತ್ತು ನೀವು ನೋಡಿದ್ರಿಂದ ಕೆಲವೊಂದು ದೇವಸ್ಥಾನಗಳಲ್ಲಿ ಇದಕ್ಕೆ ಅಂತಲೇ ವಿಶೇಷ ಇಟ್ಕೊಬಿಟ್ಟಿದ್ದಾರೆ ಪ್ರಳಯ ಆಗೋಲ್ಲ ಆಗಬಿಟ್ರೆ ಸೊ ಅದನ್ನು ತಡಿಲಿಕ್ಕೆ ಪೂಜೆ ಮಾಡ್ತಿದ್ದೀವಿ ಅನ್ನತಕ್ಕಂಥದ್ದು ಇನ್ನೂ ಕೆಲವು ಕಡೆ ಒಂದು ಎರಡು ವರ್ಷಗಳ ನಿಂದಲೇ ಆ ಹೋಮ ಮಾಡಿಸು ಈ ಅತಿರುದ್ರ ಮಾಡಿಸು ಆ ರುದ್ರ ಮಾಡಿಸು ಈ ಕಾಳಸರ್ಪ ಮಾಡಿಸು ಇದು ಮಾಡಿಸು ಅದು ಮಾಡಿಸು ಅಂತ ಜನಗಳಲ್ಲಿ ಸುಲಿಗೆ ಮಾಡಿಟ್ಬಿಟ್ಟಿದ್ದಾರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಒಂದು ಕೋಟಿ ಎರಡು ಕೋಟಿ ಇಲ್ಲ ನೂರಾರು ಕೋಟಿ ಅದಕ್ಕೆ ಮೊದಲೇ ಕಾಶಿ ಕರ್ಕೊಂಡು ಹೋಗ್ತೀನಿ ಅಂತ ಇನ್ನೊಂದು ಬ್ಯಾಚ್ ರೆಡಿ ಆಗಿಬಿಟ್ಟಿದೆ ಪ್ರಳಯ ಆಗಿಬಿಡುತ್ತೆ ಕಾಶಿ ನೋಡ್ಕೊಂಡು ಬಂದ್ಬಿಡಿ ಪುಣ್ಯ ಬಂದ್ಬಿಡುತ್ತೆ ಪ್ರಳಯ ಆಗೋದೇ ಆಗುತ್ತಂತೆ ಅದ್ರ ಮೇಲೆ ಪುಣ್ಯ ಕಟ್ಕೊಂಡು ಹೋಗೋದಂತೆ ಸರಿ ಪುಣ್ಯ ಕಟ್ಕೊಂಡಾದ್ರೂ ಹೋಗ್ತೀರ ಪುಣ್ಯ ಲೋಕಕ್ಕೆ ಅಲ್ಲೂ ನೋಡಿ ತಮಾಷೆ ಮೇಲಕ್ಕೆ ಹೋಗ್ತಿರಲ್ವ ಸ್ವರ್ಗ ಲೋಕಕ್ಕೆ ಬಾಗಲೆತ್ರಣೇ ಸತ್ಯ ಅರಿಚಂದ ಕಾದಿರ್ತೇನೆ ಸತ್ಯ 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 ಸತ್ಯಮೇವ ಜಯತೆ ಅಲ್ಲೂ ಸತ್ಯ ಅಂತಾರೆ ಪುಣ್ಯ ತೊಗೊಂಡು ಹೋಗಿದ್ದೀರಾ ಯಾಕೆಂದರೆ ನೀವು ಇಲ್ಲಿ ಮಾಡಿರೋದೆಲ್ಲ ಪಾಪಗಳೇ ಎಲ್ಲರೂ ಪಾಪಾತ್ಮರೇ ಎಲ್ಲರೂ ಪಾಪಾತ್ಮರೇ ಯಾರೂ ಇಲ್ಲಿ ಪುಣ್ಯಾತ್ಮರ ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ ಯಾಕೆಂದರೆ ಎಲ್ಲಿವರೆಗೂ ಈ ಕಲಿಯುಗದ ಒಂದು ಭಾವ ಇರುತ್ತೋ ನೋಡಿದ್ದೆಲ್ಲ ಆಸೆ ಪಟ್ಟಿರ್ತೀವಿ ನೋಡಿದ್ದಕ್ಕೆಲ್ಲ ಮೋಹ ಪಟ್ಟಿರ್ತೀವಿ ನೋಡೋದಕ್ಕೆಲ್ಲ ದೋಚ್ಕೋಬೇಕು ಬಾಚ್ಕೋಬೇಕು ಒಂದು ಪೊಸಿಷನ್ ಬೇಕು ನೂರು ರೂಪಾಯಿ ಇರೋನಿಗೆ ಸಾವಿರ ರೂಪಾಯಿ ಚಿಂತೆ ಸಾವಿರ ಇರೋನ್ ಲಕ್ಷದ ಚಿಂತೆ ಅದಕ್ಕೆ ಇನ್ನೊಂದು ಏನೋ ಒಂದು ಎಡವಟ್ಟು ಮಾಡ್ತಕ್ಕಂಥದ್ದು ಪ್ರತಿನಿತ್ಯವೂ ಸುಳ್ಳೆ ಪ್ರತಿನಿತ್ಯವೂ ಒಂದು ಕೆಟ್ಟ ದೃಷ್ಟಿಯ ಪ್ರತಿನಿತ್ಯವೂ ಏನಾದರೂ ಎಲ್ಲರೂ ಮಾಡೇ ಮಾಡಿರ್ತೀವಿ ಸೊ ಇಲ್ಲೇನೋ ಒಂದು ಪುಣ್ಯ ಮಾಡಿಬಿಟ್ರಿ ಹೋಗ್ಬಿಟ್ರಿ ಅಲ್ಲಿ ಬಾಗ್ಲತ್ರ ಹೋಗಿದ ತಕ್ಷಣ ಆತ ಸತ್ಯಮೇವ ಜಯತ್ ಮಾತು ಸತ್ಯ ಅದು ಇದು ಅಂತ ಹೇಳಿದ ತಕ್ಷಣ ತಲೆ ಕೆಟ್ಟೋಗುತ್ತೆ ಹೋಗುತ್ತೆ ಸರಿ ಒಳಗಡೆ ಹೋಗ್ತೀರಾ ಅಲ್ಲಿ ಜೀಸಸ್ ಕ್ರೈಸ್ಟ್ ಇದ್ದಾರೆ ಅಲ್ಲ ಇದ್ದಾರೆ ಅಲ್ಲಿ ನಮ್ಮ ರಾಮ ವಿಷ್ಣು ಕೇಶವ ಇದ್ದಾರೆ ಅವರು ಬರೀ ಸತ್ಯ ಧರ್ಮ ಯದಾ ಯದಾ ಹಿಧರ್ಮಸ್ಯ ಅಂತ ಹೇಳಿಬಿಟ್ಟು ಕೃಷ್ಣ ಅತಿರ್ತಾನೆ ಇಲ್ಲ ನಾನು ಬಂದು ಪಿತೃವಾಕ್ಯ ಪರಿಪಾಲಕ ಅಂತ ಹೇಳಿಬಿಟ್ಟು ಶ್ರೀರಾಮಚಂದ್ರ ಮಾತಾಡ್ತಿರ್ತಾನೆ ತಲೆ ಕೆಟ್ಟು ಹೋಗುತ್ತೆ ಹಂಗೂ ಒಳಗಡೆ ಹೋದರೆ ಗಾಂಧಿ ತಾತ ಕೂತ್ಕೊಂಡು ಅಹಿಂಸೋ ಪರಮೋದ್ಧರ್ಮ ಅಂತ ಅವ್ರು ಮಾತಾಡ್ತಿರ್ತಾರೆ ಯಾರಿಗೇ ಬೇಕು ಈ ಸತ್ಯಕಾಲ ಯಾರಿಗೆ ಬೇಕು ಈ ಒಂದು ಸ್ವರ್ಗ ಅಂಥೇಳಿ ನರಕದ ಕಡೆ ಮುಖ ಮಾಡೋದೇ ಬೆಸ್ಟು ಅಂತ ಅನಿಸುತ್ತೆ ಯಾಕಂದರೆ ಅಲ್ಲೇ ಎಷ್ಟು ನೆಮ್ಮದಿಯಾಗಿರ್ತಾರೆ ಅಂತಕ್ಕಂಥದ್ದು ಆ ಭಾವ ಬಂದು ಮನುಷ್ಯನಿಗೆ ಅಷ್ಟು ಒಂದು ಮೊದಲು ಪ್ರಳಯ ಆಗ್ತಿದೆ ಇದೆಲ್ಲವನ್ನ ಬಿಡಿ ನೆನ್ನೆಗಳೆನ್ನುವುದೇ ಇಲ್ಲವೆಂದ ಮೇಲೆ ನಾಳೆಗಳಿಲ್ಲಿ ಅದು ನಿನ್ನೆ ಅನ್ನೋದು ನಿನ್ನೆ ಇದ್ದಂತೆ ಹಿರಿಯರು ಇಲ್ಲ ನೋಡಿ ಇದಾರೋ ತುಂಬ ದೊಡ್ಡ ಸಾಧನೆ ತುಂಬ ದೊಡ್ಡ ದೊಡ್ಡ ಸಾಧನೆ ಅಂತಕ್ಕಂಥ ಮಾತು ಹೇಳ್ತೇವೆ ಇದ್ದಾರು ಅವ್ರ ಮನೆಗೆ ಹೋಗ್ಬಿಟ್ಟು ಪ್ರಶಸ್ತಿ ಫಲಕಗಳನ್ನು ನೋಡಿ ಯಾವ ರೀತಿ ಇಟ್ಟಿರ್ತಾರೆ ಅಂತ ಖಂಡಿತ ಇರಲ್ಲ ಅವರೇ ಇಲ್ಲ ಅಂದಮೇಲೆ ಆ ಪ್ರಶಸ್ತಿ ಫಲಕ ಮಾರ್ಕೊಬಿಟ್ಟಿರ್ತಾರೆ ಪ್ರಪಂಚದಲ್ಲಿ ತುಂಬ ದೊಡ್ಡ ಪ್ರಶಸ್ತಿ ಅನ್ನತಕ್ಕಂಥದ್ದು ನೊಬೆಲ್ ಪ್ರಶಸ್ತಿ ಆ ನೊಬೆಲ್ ಪ್ರಶಸ್ತಿ ಕಂಡಿಡಿದಂತಹ ಕೊಟ್ಟಂತಹ ವ್ಯಕ್ತಿ ಯಾರು ಅನ್ನತಕ್ಕಂಥದ್ದನ್ನು ನೋಡಿಬೇಕಾದ್ರೆ ಅವರ ನೆನಪು ಯಾರಿಗಾದರೂ ಇದೆಯಾ ಅಂತ ನೋಡಿ ಇಡೀ ಭಾರತದಲ್ಲಿ ತುಂಬ ದೊಡ್ಡ ಎತ್ತರವಾದ ಸ್ಥಾನ ಅಂದರೆ ಈ ಪದ್ಮಶ್ರೀ ಪದ್ಮಭೂಷಣ ಈ ರೀತಿಯೆಲ್ಲ ಇರ್ತಕ್ಕಂಥದ್ದು ಅಷ್ಟು ದೊಡ್ಡ ಸಾಧನೆ ಮಾಡಿ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನಮ್ಮ ಒಂದಿಗೆ ಇಲ್ಲ ಅವರ ನೆನಪು ಯಾರಿಗಾದ್ರೂ ಇದೆಯಾ ಅವ್ರ ಕುಟುಂಬದವ್ರಿಗೆ ಇಲ್ಲಪ್ಪ ಮುಗಿದು ಹೋದ ಇತಿಹಾಸ ಇತಿಹಾಸಗಳನ್ನು ನೆನೆಸ್ಕೊಂಡು ಬೀತಾ ಹೋ ಕಲ್ಕೆ ಬಾರಿ ಮೇಲೆ ಸೋಚ್ಕರ್ ಆನೆಯವಾಲ ಕಲ್ಕು ಕ್ಯೂ ಬರ್ಬಾದ್ ಕರ್ತಾ ಅಂತೇಳಿ ನನ್ನ ಅಜ್ಜ ಹೇಳ್ತಿರೋರು ಯಾವಾಗಲೂ ಜೋ ಆಜ್ ಹೇ ಆಜ್ಕೆ ಜೀನ ಜೀಲೋ ಅಂತ ಹೇಳ್ತಿದ್ರು ಇವತ್ತಿನ ದಿನ ಇದೆ ಇವತ್ತಿಗೋಸ್ಕರ ಬದುಕು ಇವತ್ತೇನಾದರೂ ಒಂದು ಒಳ್ಳೇದು ಮಾಡಿ ಇವತ್ತೊಂದು ಗಿಡ ನೆಡು ಯಾರದೋ ಮಾತಿಗೆ ಎಂಬು ಕೊಡಬೇಡಿ ನಿಮ್ಮೊಳಗೊಬ್ಬ ದೇವನೂ ಇದ್ದಾನೆ ರಾಕ್ಷಸನು ಇದ್ದಾನೆ ಮನಸ್ಸಿನಲ್ಲಿ ಅದನ್ನು ಮೊದಲು ಹಾಕ್ಕೊಳ್ಳಿ ನಾವು ಎಷ್ಟು ದೇವರಾಗಬೇಕು ಅನ್ನೋದನ್ನ ಯೋಚನೆ ಮಾಡಿ ದೇವರು ಎಲ್ಲೂ ಇಲ್ಲ ನಿಮ್ಮೊಳಗೇ ಇದ್ದಾನೆ ಪ್ರಳಯ ಎಲ್ಲೂ ಇಲ್ಲ ನಾವು ನಿತ್ಯ ಇವತ್ತು ನಡೀತಿರೋದು ನೋಡಿ ಇದು ಯಾವತ್ತಾದರೂ ಕೇಳಿದ್ವಾ ದೆಹಲಿನಲ್ಲಿ ಪ್ರತಿ ನಲವತ್ತು ನಿಮಿಷಕ್ಕೆ ನಮ್ಮ ದೇಶದ ರಾಜಧಾನಿ ನಲವತ್ತು ನಿಮಿಷಕ್ಕೆ ಒಂದು ರೇಪ್ ಅಟೆಂಪ್ಟ್ ನಡೆಯುತ್ತೆ ಅಂದರೆ ಯೋಚನೆ ಮಾಡಿ ನೋಡಿ ಇಷ್ಟಕ್ಕೂ ಗಲ್ಲಿ ಗಲ್ಲಿನಲ್ಲಿ ಆ ಒಂದು ಕ್ಯಾಮ್ರಾ ಲೆನ್ಸ್ ಇಟ್ಟಿದ್ದಾರೆ ರಸ್ತೆ ರಸ್ತೆನಲ್ಲಿ ಯಾಕೆಂದರೆ ಇಡೀ ದೇಶದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಎಂ ಪಿಗಳೆಲ್ಲ ಇರೋದು ಅಲ್ಲಿ ಅದೇ ಒಂದು ದೆಹಲಿ ದೇಶದ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ಪ್ರಳಯ ಅಂದರೆ ನೋಡಿ ಎಷ್ಟು ಅದ್ಭುತ ಅಂತ ಆರುನೂರು ರೂಪಾಯಿಯಲ್ಲಿ ಒಬ್ಬ ವ್ಯಕ್ತಿ ಊಟ ತಿಂಡಿ ಗ್ಯಾಸು ಎಲ್ಲ ತಗೋಬೋದಂತೆ ಬದುಕ್ಬೋದಂತೆ ಪ್ರಬುದ್ಧ ರಾಜಕಾರಣಿ ವಿದ್ಯಾವಂತ ಹೆಣ್ಮಗಳು ಪ್ರಳಯ ಇದೆ ಅವ್ರ ಬಾಯಿಂದ ಬರ್ತಿದೆ ಇನ್ನೊಂದು ಹೇಳಿ ಆ ಒಂದು ನಮ್ಮ ನಮ್ಮ ನಡುವೆ ಜಾತಿ ದೊಂಬಿ ಮತ ಬ್ಯಾಂಕ್ ಜಾತಿ ರಾಜಕಾರಣ ನೀನು ಮುಸ್ಲಿಂ ನೀನು ಕ್ರಿಶ್ಚಿಯನ್ ನೀನು ಲಿಂಗಾಯತ ನೀನು ಗೌಡ ನೀನು ನಾಯ್ಡು ತಕ್ಕಂಥ ಬೆಂಕಿ ಹಚ್ಚಿ ಬರೀ ಓಟ್ ಬ್ಯಾಂಕ್ ಅಲ್ಲಿ ನಮ್ಗೆ ಓಟು ಬಂದರೆ ಸಾಕು ಇಷ್ಟು ಕಪ್ಪು ಹಣ ಅಷ್ಟು ಕಪ್ಪು ಹಣ ಅಂತ ಅನ್ನತಕ್ಕಂಥದ್ದು ಯಾರಿಗೆ ತೆಗೆದುಕೊಂಡು ಹೋಗಿ ಇರುವುದೊಂದು ಹೊಟ್ಟೆ ಇರುವುದೊಂದು ಬದುಕು ಇರುವುದೊಂದು ಜೀವನ ಇರುವುದೊಂದು ಬದುಕು ಇರುವುದೊಂದು ಅಮ್ಮ ಅಪ್ಪ ಇರುವುದೊಂದು ಸಂಸಾರ ಇರುವುದೊಂದು ಸಮಾಜ ಇರುವುದೊಂದು ಕೃಷ್ಣ ಇರುವುದೊಂದು ಅಲ್ಲ ಇರುವುದೊಂದು ಕ್ರೈಸ್ತ ಆ ಒಂದು ತೃಪ್ತು ಭಾವನೆ ಯೋಚನೆ ಮಾಡಿ ನೋಡಿ ನೀವು ಯಾವತ್ತೂ ಯಾರಿಗೂ ಮೋಸ ಮಾಡೋದಿಲ್ಲ ನಾನು ನಿಮ್ಮನ್ನು ಮೋಸ ಮಾಡಬೇಡಿ ಅಂತ ಹೇಳಲ್ಲ ಅಟ್ಲೀಸ್ಟ್ ನೀವು ನೀವಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ ಕಷ್ಟ ನಿಮ್ಮನ್ನು ನಾನು ಬದಲಾಯಿಸಲಿಕ್ಕಾಗೋದಿಲ್ಲ ನಿಮ್ಮನ್ನು ಆಗೋದು ಒಬ್ಬರಿಂದ ಮಾತ್ರ ಸಾಧ್ಯ ಅದು ಯಾರು ಖಂಡಿತ ಸಾಧ್ಯ ಅದ್ಭುತ ಪವಾಡ ಮಾಡಿಸ್ತಾನೆ ಆ ಮನುಷ್ಯ ಅದ್ಭುತ ನೀವೊಬ್ಬರು ದೇವಮಾನವರಾಗಬಹುದು ಅದು ಯಾರು ಅನ್ನೋದು ನಾನು ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೇನೆ ಕಾದು ನೋಡಿ ಗುರುಜಿ ಹಿಂದಿ ಹಿಂದೆ ಕೂಡ ನೀವು ಅದೇ ಹೇಳ್ತಾ ಇದ್ರಿ ಪ್ರಳಯ ಖಂಡಿತ ಪ್ರಕೃತಿಯಲ್ಲಿ ಆಗ್ತಿಲ್ಲ ನಮ್ಮ ಮನದೊಳಗಾಗ್ತಾ ಇದೆ ಅಂತ ಯಾರೋ ಒಬ್ಬ ವ್ಯಕ್ತಿ ನಮ್ಮೆಲ್ಲರನ್ನ ಬದಲಿಸ್ತಾನೆ ಅಂತ ಹೇಳ್ತಾ ಇದ್ದೀರಾ ಯಾರಿರ್ಬಹುದವರು ಈಗಷ್ಟೇ ನೀವು ನೋಡ್ತಾ ಇದ್ರಿ ಭಾನುವಾರ ವೈಕುಂಠ ಏಕಾದಶಿ ಬಹಳಷ್ಟು ಜನರಿಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗಲ್ಲ ಆದ್ರೆ ಮನೆಯಲ್ಲೇ ಕುರ್ತು ತಾವೆಲ್ಲರೂ ಕೂಡ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನ ನೋಡ್ಬೋದು ಜೊತೆಗೆ ಗುರುಜಿಯವರು ಸಾಕಷ್ಟು ವಿಚಾರದ ಕುರಿತು ಮಾಹಿತಿಯನ್ನ ಕೂಡ ನೋಡ್ ನೀಡ್ತಿದ್ದಾರೆ ಹಾಗಾಗಿ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಬೆಳಗ್ಗೆ ಏಳು ಗಂಟೆ ನೆನ್ಪಿರ್ಲಿ ಬನ್ನಿ ಈಗ್ಯಾಗ ಯಾರು ಕರೆ ಮಾಡಿ ಕಾಯ್ತಿದ್ದಾರೆ ಕೇಳ್ಬಿಡೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿರೋದು ನಾನು ಹೇಮಾ ಅಂತ ಹ್ಮ್ ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು ಹುಟ್ಟಿದ ದಿನಾಂಕ ಟ್ವೆಂಟಿ ಏಟ್ ಫೆಬ್ರವರಿ ಸಮಯ ಭಾನುವಾರ ಸಂಜೆ ಏಟ್ ಟ್ವೆಂಟಿ ಫೈವ್ ಹ್ಮ್ ಹ್ಮ್ ಒಂದರಿಂದ ಹನ್ನೆರಡರೊಳಗೆ ಒಂದು ಸಂಖ್ಯೆಯನ್ನ ಹೇಳಿಮಾ ಒಂಬತ್ತು ಗುರುಜಿ ಇದಾರೆ ಮಾತಾಡಿ ಹೇಮಾ ಅವರೇ ನಮಸ್ತೆ ಶಂಕರ್ ನಮಸ್ತೆ ಗುರುಜಿ ನಮಸ್ತೆ ತಾಯಿ

ಹೌದು ನಾನ್ ಏನ್ ಒಳ್ಳೇದ್ ಮಾಡಿದ್ರು ಯಾಕೋ ಎಲ್ರು ಈ ತರ ನೋಡ್ತಾರೆ ಏನಿದು ಒಂದು ದಾರಿ ಅನ್ನಲಿಕ್ಕೆ ಹೋಗ್ಲಿಕ್ಕೆ ಇಷ್ಟು ಅಡ್ಡಿಗಳ ಅನ್ನತಕ್ಕಂಥದ್ದು ಅನ್ಸುತ್ತೆ ಸರಿ ಪ್ರತಿ ತಿಂಗಳು ಹದಿನೈದು ಇಲ್ಲ ಹದಿನಾರನೇ ತಾರೀಕು ಪ್ರತಿ ತಿಂಗಳು ನವಗ್ರಹಗಳಿಗೆ ಹೋಗ್ಬಿಟ್ಟು ಸೂರ್ಯದೇವನಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು ಒಂದು ಕೆಜಿ ಕೆಂಪು ಬೇಳೆ ಒಂದು ಕೆಜಿ ಜಿ ಈ ಎರಡರಲ್ಲಿ ಒಂದಾದರೂ ಸರಿ ಇಲ್ಲ ಎರಡೂ ಕೊಡಬಹುದು ಒಂದು ಹತ್ತು ರೂಪಾಯಿ ಇಲ್ಲ ಇಪ್ಪತ್ತೆಂಟು ರೂಪಾಯಿ ಇಲ್ಲ ಮೂವತ್ತೇಳು ರೂಪಾಯಿ ಇಲ್ಲ ನಲವತ್ತಾರು ರೂಪಾಯಿ ಒಂದು ಕೆಂಪು ವಸ್ತ್ರದ ಸಮೇತ ಕೊಟ್ಟು ಸಂಕಲ್ಪ ಮಾಡಿಸಿ ಅರ್ಚನೆ ಮಾಡಿಸಿ ನಿಮ್ಮ ಹೆಸರಲ್ಲಿ ನಿಮ್ಮ ಇಡೀ ಕುಟುಂಬದವರ ಹೆಸರಲ್ಲಿ ಅಷ್ಟು ಒಂದು ಸೂರ್ಯನ ರಭಸ ಹೆಣ್ಣು ಮಕ್ಕಳಿಗಿದ್ದರೆ ದ ವೆರಿ ಮ್ಯಾಗ್ನೆಟಿಕ್ ವೆರಿ ಫಿಯರ್ಸ್ಫುಲ್ ಒಂಥರ ಫೈರ್ ನೇಚರ್ ಯಾವುದಕ್ಕೂ ಕೇರ್ ಮಾಡಲ್ಲ ಸೊ ಅದು ಒಂದ ತುಂಬ ಕುಬ್ಜ ಮಾಡಿಸುತ್ತೆ ಒಂದು ಸಮಯ ನೋಡಿ ನಿಮಗೆ ನಂಗೆ ಯಾವುದೂ ಬೇಡ ಏನೂ ಬೇಡ ಹೊಟ್ಟೋಗ್ಬಿಡೋಣ ಸತ್ತೋಗ್ಬಿಡೋಣ ಎವ್ರಿಥಿಂಗ್ ಈಸ್ ಡಿಚ್ಡ್ ಮೋಸ ಆಗೋಯ್ತು ಎಲ್ಲ ಬರೀ ಮೋಸವೇ ಗಂಡಸರೇ ಮೋಸ ಪ್ರೀತಿನೇ ಮೋಸ ಕುಟುಂಬನೂ ಮೋಸ ಒಡ ಹುಟ್ಟುದವರು ಮೋಸ ಆತ್ಮೀಯರು ಮೋಸ ಬಂಧುಗಳಂತೂ ಮಹಾ ಮೋಸ ಈ ರೀತಿ ಅನಿಸಿರ್ತಕ್ಕಂಥದ್ದು ಹೌದೋ ಹೌದೋ ಹಾಂ ಸೊ ಅಷ್ಟು ಬಿಸಿ ಇರಬಾರ್ದು ನಾವು ಒಂದು ಒಳ್ಳೆ ಆಗಬೇಕು ಏನು ಹಾಕಿದ್ರು ಅದರಲ್ಲಿ ಒಪ್ಪಿಕೊಳ್ಳತಕ್ಕಂಥ ಗುಣ ಸ್ವಲ್ಪ ಎಡವಟ್ ಮಾಡ್ಕೊಬಿಡ್ತೀನಿ ಅನ್ನೋದಕ್ಕೋಸ್ಕರ ಪರಿಹಾರ ಹೇಳ್ತೀನಿ ಅದನ್ನು ಮಾಡ್ತಾ ಬನ್ನಿ ಖಂಡಿತ ಇದಮ್ಮ ತುಂಬ ದೊಡ್ಡ ಎತ್ತರದ ಸ್ಥಾನವನ್ನು ಪಡೆಯತಕ್ಕಂಥ ಜಾತಕ ತುಂಬ ಚೆನ್ನಾಗಿರ್ತೀತ ಆದರೆ ಮನಸ್ಸನ್ನು ಅಂಕುಶದಲ್ಲಿಡು ಅಷ್ಟು ಮಾಡ್ಕೊಳ್ಳಿ ಒಳ್ಳೆದಾಗುತ್ತೆ ಹೋಗಿ ಬನ್ನಿ ಹೇಮ ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕಾಗಿ ಗುರುಜಿ ಒಂದು ಮಾತಿದೆ ಯಾರು ಕೂಡ ಯಾರನ್ನು ಬದಲಿಸೋಕೆ ಸಾಧ್ಯನೇ ಇಲ್ಲ ಅಂತ ಆದರೆ ನೀವು ಹೇಳ್ತಿದ್ದೀರಾ ಒಬ್ಬ ಬದಲ್ಸ್ಬಲ್ಲ ಅಂತ ಯಾರು ಗುರುಜಿ ಅದು ಅದಕ್ಕೂ ಮೊದಲು ನೋಡಿ ನಾನು ಒಂದು ಒಂದೊಮ್ಮೆ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದಂಥ ಸಂದರ್ಭ ಅದು ಒಂದು ದೊಡ್ಡ ಕಾರ್ಯಕ್ರಮ ಹೋಗಿದ್ದೆ ಆಗ ಒಬ್ಬ ಬಹುದೊಡ್ಡ ಸ್ವಾಮೀಜಿಗಳು ಅಂತನೂ ಕರೆಸ್ಕೋತಾರೆ ಗುರುಜಿಗಳು ಅಂತಲೂ ಕರೆಸ್ಕೋತಾರೆ ತುಂಬ ಆತ್ಮೀಯರು ಸಿಗ್ತಿರ್ತಾರೆ ನಾನು ಸ್ವಲ್ಪ ಎಲ್ಲರ ಹತ್ರ ಪರಿಚಯ ಜಾಸ್ತಿ ಇಟ್ಕೊಳ್ಳೋಕೆ ಹೋಗೋದಿಲ್ಲ ಯಾಕೆ ಅಂದರೆ ಅದು ನನ್ನ ನಿಯಮ ನನಗೆ ಲಾಭ ಬೇಕಿಲ್ಲ ನಷ್ಟವೂ ಬೇಕಿಲ್ಲ ಐ ಆಮ್ ಹ್ಯಾಪಿ ವಿತ್ ಮೈ ಸರ್ಕಲ್ ನಾನು ನಾನಾಗಿ ಪಾಡಿಗೆ ಇದ್ದೇನೆ ನನಗೆ ನನ್ನ ಖುಷಿ ಸೊ ಸಿಕ್ಕಿದಾಗ ನಮಸ್ತೆ ಎಲ್ಲರಲ್ಲೂ ಇದೆ ಅದು ಎಷ್ಟು ದೊಡ್ಡ ವಿ ಐ ಪಿ ಆದರೂ ಎಷ್ಟು ದೊಡ್ಡ ರಾಜಕಾರಣಿಯಾದರೂ ಎಷ್ಟು ದೊಡ್ಡ ಅಧಿಕಾರಿಯಾದರೂ ಎಷ್ಟು ದೊಡ್ಡ ದುಡ್ಡಿರುವ ವ್ಯಕ್ತಿಯಾದರೂ ತಲೆಕೆಡಿಸಿಕೊಳ್ಳುವುದಿಲ್ಲ ಸಾಮಾನ್ಯರ ಬಳಿ ಇರುವಷ್ಟು ಖುಷಿ ಅವರಲ್ಲಿರೋದಿಲ್ಲ ಅನ್ನೋದು ನನ್ನ ನಂಬಿಕೆ ಏಕೆಂದರೆ ನನಗೇನಾದರೂ ಬೇಕು ಅನ್ನೋದನ್ನು ಅವ್ರ ಹತ್ರ ಹೋಗಬೇಕು ಬೇಕಿಲ್ಲ ಯಾಕೆ ಹೋಗಬೇಕು ಇರೋದು ಒಂದು ಹೊಟ್ಟೆ ಒಂದು ಬದುಕು ಅದು ನನ್ನ ನಂಬಿಕೆ ಸಿಕ್ಕಿದ್ರು ಮಾತಾಡ್ತಾ ಸ್ವಾಮಿ ವಾಡು ಅರವೈ ಎಮದು ಕೋಟ್ಲು ಚೇಸ್ಕೊಂಡು ಸ್ವಾಮಿ ನಾನು ದಂಗೆ ಆಗ್ಬಿಟ್ಟೆ ಇವ್ರಿಗೆ ಹೆಂಗೆ ಗೊತ್ತು ನಾನು ತೆಲುಗು ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂತ ತುಂಬ ಅಚ್ಚು ಕನ್ನಡದವರೇ ಏನಾಯ್ತು ಹೇಳಿ ಸ್ವಾಮಿ ಅಂತ ಕೇಳಿದೆ ಆತ ಹೋಮ ಮಾಡಿಬಿಟ್ಟು ಜನಗಳಿಗೆ ಟೋಪಿ ಹಾಕಿ ಅರವತ್ತೆಂಟು ಕೋಟಿ ಮಾಡ್ಕೊಬಿಟ್ಟ ನಾನು ಹೋಗಿದ್ದೆ ಅವನಿಂದ ಯಾರೂ ಹೋಮಕ್ಕೆ ಬರೆದಿದ್ದಂಗೆ ಆಗ್ಬಿಟ್ಟವ್ರು ನೋಡಿ ಇಲ್ಲಿ ಹೋಮ ಮಾಡಿಸ್ತಿದ್ದಿನ ಜನಗಳೇ ಇಲ್ಲ ಅದನ್ನು ಬೇರೆ ಟಿ ವಿಲಿ ಹೇಳ್ಬಿಟ್ಟವನೇ ಅವನ ಹತ್ರ ಹೋಗಬೇಡಿ ಅವನು ಹೋಮ ಮಾಡ್ತಿಲ್ಲ ಅಂತಕ್ಕಂಥದ್ದು ಏಮಿ ಸ್ವಾಮೀಜಿ ಅಂತ ಇವರಿವರಲ್ಲೇ ತಂದ ಆಟಗಳು ನೋಡಿ ಪ್ರಳಯ ಅಲ್ಲಿ ಆಗ್ತಿದೆ ಪ್ರಳಯದ ಹೆಸರಲ್ಲಿ ಹೇಳಿಕೊಂಡು ದೊಡ್ಡ ಜೇಬಿಗಳಿಸ್ತಿದ್ದಾರೆ ಅವತ್ತೇ ಗೊತ್ತಾಗ್ಬಿಡ್ತು ಗೊತ್ತಿತ್ತು ಇವರ ಒಂದು ಭಾಳ ಭಂಡಾರ ಅಷ್ಟಲ್ಲಿ ಅವ್ರ ಪಕ್ಕದಲ್ಲಿದ್ದಂಥ ಇನ್ನೊಬ್ಬ ಕುಟುಕು ವ್ಯಕ್ತಿ ಥಟ್ಟಂತೇಳೇಬಿಟ್ಟ ಆಹಾ ನಮ್ಮ ಸ್ವಾಮಿ ಏನು ಕಡಿಮೆ ಏನು ಕಡಿಮೆ ಅಂದರೂ ಒಂದು ಐದು ಸಾವಿರ ಜನರ ಹತ್ರ ಒಂದು ಒಂದರಿಂದ ಐದು ಲಕ್ಷ ಎಸ್ಕೊಂಡು ಕಾಶಿಗೆ ಕರ್ಕೊಂಡು ಹೋಗಿ ಬಂದವ್ರೆ ಗೊತ್ತ ಸ್ವಾಮಿ ಅಂದ್ಬಿಟ್ಟ ತಕ್ಕ ದಸಕ್ಕಂತು ಒಂದು ಲಕ್ಷ ಅಂದರೂ ಕೂಡ ಕಡಿಮೆ ಅಂದರೂ ಐವತ್ತು ಕೋಟಿ ವ್ಯವಹಾರ ರಾಮ ರಾಮ ಎರಡು ಲಕ್ಷ ಅಂತ ಹೇಳಿದಂದರೆ ನೂರು ಕೋಟಿ ವ್ಯವಹಾರ ಏನು ಐದು ಲಕ್ಷ ಅಂತ ಹೇಳಿದ್ರೆ ಇನ್ನೂರೈವತ್ತು ಕೋಟಿ ವ್ಯವಹಾರ ನಾನು ಕೇಳಿದೆ ಏನು ಸ್ವಾಮಿ ಇಡೀ ನೂರು ಕೊಂಡ್ಕೋಬೋದಲ್ಲ ಅಯ್ಯ ಅದಂತ ಏನು ಹೇಳಿದೆ ಸ್ವಾಮಿ ಚಿನ್ನಗೆ ಅವಾಗ ಗೊತ್ತು ಹೋಗ ಆರು ವೇಳು ಜನ ಪಿಲ್ಸ್ಕೊಂಡು ಹೋದನಿ ಸ್ವಾಮಿ ನೋಡಿ ನೀವು ಎಲ್ಲಿವರೆಗೂ ಮೋಸ ಹೋಗ್ತಿರ್ತೀರೋ ಅಲ್ಲಿವರೆಗೂ ಈ ಥರ ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳು ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೇನೆ ಅಲ್ಲಲ್ಲಿ ಸಾಮೂಹಿಕವಾಗಿ ಹೋಮ ಮಾಡ್ತಿರ್ತಾರೆ ಅದರಲ್ಲಿ ಪಾಲ್ಗೊಳ್ಳಿ ನಾಟ್ ಟು ದಿ ಮನಿ ಸಾವಿರ ಗಟ್ಟಲೆ ಯಾರೋ ಹೇಳ್ತಿದ್ದಾರೆ ಅಂದರೆ ನಿಮಗೆ ಟೋಪಿ ಹಾಕಲಿಕ್ಕೆ ನಿಮ್ಮ ದೌರ್ಬಲ್ಯವನ್ನು ಬಳಸ್ಕೊಳ್ಳಿಕ್ಕೆ ಮೊದಲು ಅದನ್ನು ಮನಸ್ಸಿನಲ್ಲಿ ಹಾಕ್ಕೊಳ್ಳಿ ದೇವರಿದ್ದಾನೆ ದೇವರಿಗೂ ಒಬ್ಬ ವ್ಯಕ್ತಿ ಇದ್ದಾನೆ ಆದ್ದು ಇನ್ಯಾರೂ ಅಲ್ಲ ಅದು ನೀವೇ ನೀವೇ ನಿಮ್ಮನ್ನು ಬದಲಾಯಿಸಲು ನಿಮ್ಮಿಂದ ಮಾತ್ರವೇ ಸಾಧ್ಯ ನಿಮ್ಮ ಹಸುವೆಗೆ ನೀವೇ ತಿನ್ನೋದು ನಿಮ್ಮ ಕಣ್ಣೀರು ದುಃಖ ಬಂದಾಗ ನೀವೇ ಹಾಕೋದು ಜೈಲಲ್ಲಿ ಹಾಕ್ತಾಗ ಬೇರೆಯವ್ರು ಹೋಗ್ಬಿಟ್ಟು ನಾನು ನಿಂತ್ಕೋತೀನಿ ಜೈಲ್ಗೆ ಹೋಗ್ತೀನಿ ಸ್ವಾಮಿ ನೀನು ಹೊರಗಡೆ ನಿಂತ್ಕೊಂತ ಯಾರೂ ಬರುವುದಿಲ್ಲ ಆ ಸಾವು ಬಂದಾಗ ನಿಮ್ಮ ಬದಲು ನಾನು ಸಾಯ್ತೀನಿ ಸ್ವಾಮಿ ನೀವು ಹೋಗಿ ಅಂತ ಹೇಳ್ಬಿಟ್ಟು ಖಂಡಿತ ಬರುವುದಿಲ್ಲ ಮೃತ್ಯು ಬಂದಾಗ ನಿಮ್ಮನ್ನೇ ಕರ್ಕೊಂಡು ಹೋಗೋದು ಗೆಲುವು ಬಂದಾಗಲೂ ನೀವೇ ಕುಂದಾಡ್ತಿದ್ದೀರ ಸೊ ಬದಲಾಯಿಸಿಕೊಳ್ಳಲು ತಾಕತ್ತು ಯಾರಿಂದಲೂ ಇಲ್ಲ ನಿಮ್ಮಿಂದ ಮಾತ್ರವೇ ನಿಮ್ಮೊಳಗೊಬ್ಬ ದೇವನಿದ್ದಾನೆ ಆತ್ಮ ಬಂಧುವಿದ್ದಾನೆ ಆತ್ಮಶಕ್ತಿ ಇದೆ ಅದಕ್ಕಿಂತ ಯಾರೂ ಬೇಕಿಲ್ಲ ನನ್ನ ಅವಶ್ಯಕತೆ ಬೇಕಿಲ್ಲ ಬೇರೆಯವರ ಅವಶ್ಯಕತೆ ಬೇಕಿಲ್ಲ ಬೇರೆಯವರ ಮಾತನ್ನು ಕೇಳಿಕೊಂಡು ತಲೆ ಕೆಡಿಸಿಕೊಂಡು ಜೀವನ ಹಾಳಿ ಮಾಡಿಕೊಳ್ಳುವುದು ಬೇಕೇ ಬೇಕಿಲ್ಲ ಮೊದಲು ಅದನ್ನು ಮನಸ್ಸಲ್ಲಿ ಹಾಕ್ಕೊಳ್ಳಿ ಯಾರ ಮಾತು ಕೇಳಲಿಕ್ಕೆ ತುಂಬ ಹೋಗಬೇಡಿ ಇಂಥ ವಿಚಾರಗಳು ಬಂದಾಗ ಸೇ ಥ್ಯಾಂಕ್ ಯು ವೆರಿ ಮಚ್ ಆ ವಿಚಾರ ಮಾತಾಡಬೇಡಿ ಅಂತ ನಾನೇ ಒಪ್ಪೋದಿಲ್ಲ ನನ್ನ ಮನೆಯಲ್ಲಿ ರೀ ಗೊತ್ತಾ ನಿಮಗೆ ನೋಡಪ್ಪ ಅಲ್ಲಿ ಪಕ್ಕದ ಮನೆಯಲ್ಲಿ ಈ ಥರ ಆಯ್ತಂತೆ ಈ ಥರ ಓಡೋಗ್ಬಿಟ್ರಂತೆ ಈ ಥರ ಏನೋ ಅಂತ ನೆಗೆಟಿವ್ಸ್ ಎಲ್ಲ ಹೇಳ್ಬೇಡಿಪ್ಪ ಅದೇ ಕೂತ್ಕೊಳ್ಳುತ್ತೆ ಅದಕ್ಕೆ ನಾನು ನ್ಯೂಸೇ ನೋಡೋದಿಲ್ಲ ಬ್ರೇಕಿಂಗ್ ಅಂತ ಬರುತ್ತೆ ಅಂತ ಹೇಳಿದ್ರೇ ಒಂದು ಹೆಜ್ಜೆ ಹಿಂದೆ ಇಟ್ಟಿರ್ತಾನೆ ಎಲ್ಲೋ ಏನೋ ಒಂದು ಅಪಮೃತ್ಯು ನಮ್ಮ ಮನಸ್ಸನ್ನು ಕಾಡಲಿಕ್ಕೆ ಶುರು ಆಗುತ್ತೆ ಹೌದೇನೋ ಪ್ರಳಯ ಬಂದ್ಬಿಡ್ತು ಹಾಕ್ತಿದೆ ಮೋಸ ಮಾಡ್ತಿದ್ದೀವಿ ಪ್ರತಿ ನಿಮಿಷ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ನಾವು ಮೋಸ ಮಾಡ್ಕೋತಿದ್ದೀವಿ ಬೇರೆಯವ್ರನ್ನೆಲ್ಲ ನಮ್ಮವರನ್ನೇ ಮೋಸ ಮಾಡ್ತಿದ್ದೀವಿ ನಮ್ಮ ಹೆಂಡತಿ ಮಕ್ಕಳಿಗೆ ಮೋಸ ಮಾಡ್ತಿದ್ದೀವಿ ನಮ್ಮ ಹೆತ್ತ ತಂದೆ ತಾಯಿಗೆ ಮೋಸ ಮಾಡ್ತಿದ್ದೀವಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಾಕ್ಷಿಗೆ ಮೋಸ ಮಾಡ್ಕೊಂಡು ಬದುಕ್ತಿದ್ದೀವಿ ಸುಳ್ಳೆ ಸುಳ್ಳು ಬದುಕು ಬದುಕ್ತಿದ್ದೇವೆ ಭ್ರಮಾಲೋಕದಲ್ಲಿ ಬದುಕ್ತಿದ್ದೇವೆ ಇನ್ನಷ್ಟು ದುಡ್ಡು ಇನ್ನಷ್ಟು ಅಧಿಕಾರ ಇನ್ನಷ್ಟು ಹೆಸರು ಯಾರಿಗೆ ಒಬ್ಬರು ಬರ್ತಾರೆ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ನಾನು ರಾಜಕಾರಣಿ ಆಗಲೇಬೇಕು ಟಿಕೆಟ್ ಸಿಗಲೇಬೇಕು ನೋಡಿ ಸ್ವಾಮಿ ಅಯ್ಯೋ ಈ ಸಲ ನಿಮಗಿಲ್ಲ ಸ್ವಾಮಿ ಏನು ಮಾಡಿದ್ರೂ ನಿಮ್ಮದು ಮಿಥುನ ಲಗ್ನ ಹನ್ನೆರಡನೇ ಭಾಗದಲ್ಲಿ ಗುರು ಇದೆ ಏಪ್ರಿಲ್ ಮೇ ಮೇಲೆ ಗುರುಬಲ ಬರ್ತಕ್ಕಂಥದ್ದು ಅದರ ಮೇಲೆ ಬರಬೇಕು ಅಷ್ಟಲ್ಲಿ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗಿರುತ್ತೆ ಸೊ ನಿಮಗೆ ಟಿಕೆಟ್ ಸಿಗೋದು ಕಷ್ಟ ಸ್ವಾಮಿ ಆಗೋದಿಲ್ಲ ಏ ಇಲ್ಲ ಸ್ವಾಮಿ ನಾನು ಬೇರೆ ಏನಾದರೂ ಮಾಡಿಬಿಡ್ತೆ ನಂಗೆ ಬೇಕೇ ಬೇಕು ಹೇಳಿದೆ ಅಲ್ಲಿಗೆ ಬಂದು ಏನು ಮಾಡಬೇಕು ಅಂತೀರ ಯಾಕೆ ಬೇಕು ನಿಮಗೆ ನಿಮ್ಮ ಮಾಡಬೇಕು ಅಂದರೆ ಕಟ್ಟಿ ಒಂದು ಅನಾಥಾಶ್ರಮ ಇದೇ ಸ್ವಾಮಿ ವೃದ್ಧಾಶ್ರಮ ಕಟ್ಟಿ ಸ್ವಾಮಿ ಇದೇ ಸ್ವಾಮಿ ಎಜುಕೇಷನ್ ಟ್ರಸ್ಟ್ ಇದೇ ಸ್ವಾಮಿ ನಡೆಸ್ಕೊಂಡು ಹೋಗಿ ಮಾಡ್ತಿದ್ದೀರಲ್ವಾ ಯಾಕೆ ತುಂಬ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಎಷ್ಟು ದೊಡ್ಡ ಸಂಸ್ಥೆಗಳು ಆಶ್ರಮಗಳು ಕಟ್ಟಿದ್ದಾರೆ ಬಂದ್ಬಿಟ್ಟಿದ್ದಾರೋ ರಾಜಕಾರಣಕ್ಕೆ ಇಲ್ಲವಲ್ಲ ಅವ್ರು ಪಾಡು ಎಲೆ ಮರೆ ಕಾಯಿಯ ಹಾಗೆ ಧ್ಯಾನದಲ್ಲಿ ಸಾವಿರಾರು ಜನಕ್ಕೆ ಬೆಳಕು ಕೊಡ್ತಾ ನಿಂತುಬಿಟ್ಟಿದ್ದಾರೆ ನಾವುಗಳು ಅವ್ರ ಹತ್ರ ಹೋಗಿರ್ತೀವನೋ ಅವರು ನಮ್ಮ ಹತ್ರ ಬರೋಲ್ಲ ಅವ್ರಿಗೆ ಬೇಕಿಲ್ಲ ಯಾವ ಅಕ್ಕಿ ಇವರು ಇದನ್ನು ಮಾಡ್ಕೊಳ್ಳಿ ಬದಲಾಗಿ ಅಂದರೆ ಕೇಳಲ್ಲ ವ್ಯಕ್ತಿ ಆ ವ್ಯಕ್ತಿಯೆಲ್ಲ ನಾವ್ಯಾರೂ ಕೇಳ್ತಾನೆ ಇಲ್ಲ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಮೊದಲು ಅದನ್ನು ನಿಲ್ಲಿಸಿ ನಿಮ್ಮನ್ನು ಬದಲಾಯಿಸ್ಕೊಳ್ಳಿ ನೋಡಿ ಪ್ರಳಯ ಅನ್ನೋದು ತಾನಾಗಿ ನಿಂತು ಹೋಗುತ್ತೆ ನೆಮ್ಮದಿಯಾಗಿರ್ತೇವೆ ಹಂಚಿ ಸಹಾಯ ಮಾಡಿ ಕೈ ಹಿಡಿದು ನಿಲ್ಲಿಸಿ ಆರೋ ಬಿದ್ದಿದ್ದಾನೆ ಎತ್ ನಿಲ್ಲಿಸಿ ಒಂದು ಲೋಟ ನೀರು ಕೊಡಿ ಒಂದು ಲೋಟ ಹಾಲು ಕೊಡಿ ನಾನಿದ್ದೇನೆ ಅಂತ ಒಂದು ಮಾತು ಹೇಳಿ ಯಾರಿಗಾದರೂ ಒಂದು ಪುಸ್ತಕ ಕೊಡಿ ಒಂದು ಪೆನ್ಸಿಲ್ ಕೊಡಿ ಒಂದು ಹಣ್ಣು ಕೊಡಿ ಒಂದು ಪುಟ್ಟ ಕೆಲಸ ಕೊಡಿಸಿ ನಿಮಗೆಲ್ಲೋ ಒಂದು ಆಫೀಸ್ ಬಾಯ್ ಕೆಲಸ ಗೊತ್ತಿದೆ ಪಕ್ಕದ ಮನೆ ಹುಡುಗ ಏ ನೋಡಪ್ಪ ಅಲ್ಲಿ ಕೆಲಸ ಇದೆ ಅವ್ನಿಗೆ ಹೇಳಿ ಎಷ್ಟು ಜನಕ್ಕೆ ಕೆಲಸ ಕೊಡಿಸಿದ್ದೀರಾ ಲಿಸ್ಟ್ ಮಾಡ್ಕೊಳ್ಳಿ ಎಷ್ಟು ಜನಕ್ಕೆ ಹಣ್ಣು ಕೊಟ್ಟಿದ್ದೀರಾ ಎಷ್ಟು ಜನಕ್ಕೆ ಪುಸ್ತಕ ಕೊಟ್ಟಿದ್ದೀರಾ ಎಷ್ಟು ಜನಕ್ಕೆ ದಾರಿ ತೋರಿಸಿದ್ದೀರಾ ಎಷ್ಟು ಜನಕ್ಕೆ ಬೆಳಕು ಕೊಟ್ಟಿದ್ದೀರಾ ಅದನ್ನು ನೋಡಿ ನೋಡಿ ಆಗ ಪ್ರಳಯ ಅನ್ನೋದು ನಡೆಯಲ್ಲ ಏನೂ ನಡೆಯಲ್ಲ ಯಾವುದೂ ಇಲ್ಲ ತೃಪ್ತರಾಗಿ ವಾಪಸ್ ಹೋಗ್ತೀರಾ ಎಷ್ಟು ತೃಪ್ತಿ ಇರುತ್ತೆ ಗೊತ್ತಾ ಆ ಸಾವಿನಲ್ಲಿ ಗೊತ್ತಾಗುತ್ತೆ ನಿಜವಾದ ಒಂದು ಆ ಒಂದು ನಿಮ್ಮ ಮುಖದಲ್ಲಿರ್ತಕ್ಕಂಥ ತೇಜಸ್ಸು ಇರ್ಲಿ ಇನ್ಮೇಲೆ ಪ್ರಳಯ ಅನ್ಕೊಳ್ಳಲ್ಲ ಅಂತ ಅನ್ಕೋತೇನೆ ಒಳ್ಳೆದಾಗ್ಲಿ ಗುರುಜಿ ನಿಜಕ್ಕೂ ನಿಮ್ಮ ಮಾತು ಕೇಳ್ತಿದ್ರೆ ನಾವು ನಿಜ ಏನು ಒಂದು ಆಸೆಯ ಓಟಕ್ಕೆ ಬಿದ್ದು ನೆಮ್ಮದಿ ಹಾಳು ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ ಗುರುಜಿ ನಮ್ಮ ಈ ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿ ಕಾಯ್ತಿದ್ದಾರೆ ಕೇಳೋಣ ಬನ್ನಿ ಹಲೋ ನಮಸ್ತೆ ಯಾರ್ ಮಾತಾಡ್ತಿರೋದು? ಮೇಡಮ್ ನನ್ನ ಹೆಸರು ಕೆ ಮಹೇಶ್ ಅಂತ ಹೇಳಿ. ಮಹೇಶ್ವರ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕನಕಪುರಿက ಮೇಡಂ. ಯಾರ್ ಬಗ್ಗೆ ಕೇಳಬೇಕಿತ್ತು? ಮೇಡಂ ನನ್ನ ಬಗ್ಗೆನೆ ಕೇಳಬೇಕಿತ್ತು ಮೇಡಂ. ಹುಟ್ಟಿದ ದಿನಾಂಕವನ್ನ ಹೇಳಿ. ಮೇಡಂ ನಾನು ಹುಟ್ಟಿದ ದಿನಾಂಕ ಕನ್ಫರ್ಮ್ ಇಲ್ಲ 27 ಎಂಬತ್ತೆರಡು ಅಂತ ಹೇಳಿ ಸ್ಕೂಲಿ ಕೊಟ್ಟಿರೋದು. ಮದುವೆ ಆಗಿದೆಯಾ ಮಹೇಶ್ ಅವರಿಗೆ? ಹೌದು ಮೇಡಂ ಹೌದು ಮೇಡಂ ಮಹಾಲಯ. ಮದುವೆಯಾದ ದಿನಾಂಕವನ್ನ. ಮದುವೆ ಮದುವೆ ಆಗಿದ್ದು 20 25 26 ಏಪ್ರಿಲ್ ಮೇಡಂ ಈ ಎಂಟು ಲೈಫ್ ಮೇಡಂ. ಸರಿ ಸಮಯ ಹೇಳಿ ಮಹೇಶ್ವರ ಮುಹೂರ್ತದ ಸಮಯ ಹತ್ತುವರೆಯಿಂದ ಹನ್ನೊಂದೂವರೆ ಒಂದರಿಂದ ಹನ್ನೆರಡರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ ಮಾತಾಡಿ ನಮಸ್ತೆ ಶಂಕರ ನಮಸ್ತೆ ಶಂಕರ ಗುರುಜಿ ನಮಸ್ತೆ ಸ್ವಾಮೀಜಿ ಈಗ ನನ್ಗೆ ಬಹಳ ತೊಂದರೆ ಇದ್ದೀನಿ ಸುಮಾರು ನಾನು ಹದಿನೆಂಟನೇ ನಾನು ಬಹಳ ಕಷ್ಟದಲ್ಲಿ ಅನುಭವಿಸ್ತಾ ಇದ್ದೀನಿ ಸ್ವಾಮೀಜಿ ಈಗ ನನ್ಗೆ ಇಲ್ಲಿ ನೋಡಿ ಗುರೂಜಿನ ಕೆಲವರು ತುಂಬ ಒರಟು ಗುರುಜಿ ಅಂತಲೂ ಬೈತಾರೆ ನಾನು ನೇರವಾಗಿ ಕೇಳಿಬಿಟ್ಟಿರ್ತೇನೆ ಕೈ ಇದೆಯಾ ಕಾಲಿದೆಯಾ ತಲೆ ಇದೆಯಾ ಬುದ್ಧಿ ಇದೆಯಾ ಭೇದಿಸೋ ಛಲವಿರುವ ಗುಂಡಿಗೆ ಇದೆಯಾ ಅಷ್ಟು ಸಾಕಯ್ಯ ಇನ್ನೇನೂ ಬೇಕಿಲ್ಲ ಅಷ್ಟಿದು ಬಿಟ್ಟರೆ ಇಡೀ ಪ್ರಪಂಚದ ಆಸ್ತಿನೇ ನಮ್ಮಲ್ಲಿದೆ ಆ ಭಗವಂತ ನಮಗೆ ಅಷ್ಟು ದೊಡ್ಡ ಆಸ್ತಿ ಒಂದು ಕೋಟಿ ಕೊಡ್ತೀನಿ ಕೈ ಕೊಡಿ ಅಂದರೆ ಕೊಡ್ತಾರ ಯಾರಾದರೂ ಕೇಳಿ ಇನ್ನೊಂದು ಹತ್ತು ಲಕ್ಷ ಕೊಡ್ತೀನಿ ಒಂದು ಕಾಲು ಕತ್ತರಿಸ್ಕೊಡಿ ಅಂದರೆ ಕೊಡ್ತಾರ ಕೇಳಿ ಕೊಡಲ್ಲ ಕೊಡಲ್ಲ ಇನ್ನೊಂದು ಇಪ್ಪತ್ತು ಲಕ್ಷ ಸೇರಿಸ್ಕೊಡ್ತೀನಿ ಗುಂಡಿಗೆ ಪಕ್ಕಕ್ಕೆ ತೆಗ್ದೀಡಿ ಅಂತ ಕೇಳಿ ಕೊಡ್ತಾರ ಕೇಳಿ ಖಂಡಿತ ಇಲ್ಲ ಅವೆಲ್ಲ ಭ್ರಮಗಳು ಅಂದರೆ ನಮ್ಮ ದೇಹದಲ್ಲಿ ಅಷ್ಟು ಕಾಸ್ಟ್ಲಿ ಅಂಗಗಳಿದೆ ವಿ ಕ್ಯಾನ್ ಡೂ ಮಿರಾಕಲ್ಸ್ ಆದರೂ ಗುರುಗಳೇ ನನಗೇನು ಇಲ್ಲ ಗುರುಗಳೇ ನಾನು ಬರೀ ನಷ್ಟ ಹೌದು ಪಂಚಮದ ಶನಿ ನಿಮ್ಮ ಜಾತಕಕ್ಕೆ ಪ್ರತಿಯೊಂದು ನೋವೆ ವಿದ್ಯೆಯಲ್ಲೂ ಉದ್ಯೋಗದಲ್ಲೂ ಕುಟುಂಬದಲ್ಲೂ ಅದರಲ್ಲಂತೂ ಕುಟುಂಬದ ಜವಾಬ್ದಾರಿ ನಜ್ಜುಗುಜ್ಜಾಗಿರ್ತೀರ ಎರಡನೇದು ಹಣಕಾಸು ವಿಚಾರದಲ್ಲಿ ನಜ್ಜುಗುಜ್ಜು ಮೂರನೇದು ಅತಿ ಮುಖ್ಯವಾಗಿ ಉದ್ಯೋಗ ವಿಚಾರದಲ್ಲಿ ಹೇಳದಟ್ಟ ಇದು ಹೆಂಡತಿನ ನೋಡೋದ ಮನೆಯವ್ರನ್ನ ನೋಡೋದ ಕುಟುಂಬ ನೋಡೋದ ಸಂಪಾದನೆ ನೋಡೋದ ಒಂಥರ ಹೊರೆ ಅಂದ್ಕೊಂಡು ಭಯ ಬಿದ್ದುಬಿಟ್ಟಿದ್ದೀರ ಅಷ್ಟೇ ಹೌದೋ ಸಮಯ ಹಾಂ ಆ ಬುಧನ್ ಭಾವ ನೀಚ ಆಗಿರೋದ್ರಿಂದ ವೆಂಕಟೇಶ್ವರ ದೇವಸ್ಥಾನಗಳಿಗೆ ಆದಾಗ ಹೋಗ್ತಾ ಇರಿ ಬುಧವಾರ ಇಲ್ಲ ಶುಕ್ರವಾರ ನಿಮ್ಮ ಅಕ್ಕ ತಂಗಿ ಅವರು ಚೆನ್ನಾಗಿರಲ್ಲ ಇದ್ದರೆ ಅವ್ರಿಗೇನಾದರೂ ಒಂದು ಸಮಸ್ಯೆಗಳಿರುತ್ತೆ ಅವರಿಗೆ ಆಗಾಗ ಏನಾದರೂ ಸಿಹಿ ಹಣ್ಣನ್ನು ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿ ತುಂಬ ವಿಶೇಷ ಆಗ್ತಕ್ಕಂಥದ್ದು ಬುಧನ ನೀಚತ್ವಕ್ಕೆ ಏನು ಗೊತ್ತಾ ಒಂದು ಕಾನ್ಸ್ಟೆಂಟ್ ಮೈಂಡ್ ಬರೋದಿಲ್ಲ ಒಂದು ಕಡೆ ನೆಲೆ ನಿಲ್ಲೋಕ್ಕೆ ಬಿಡೋದಿಲ್ಲ ಏನೋ ಭಯ ಎಲ್ಲಿ ಹೋದರೂ ನಿಮ್ಮ ತನವನ್ನು ಒಳಗಡೆಯಿಂದ ತೆಗೆದು ಹಾಕಲಿಕ್ಕೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರೋದಿಲ್ಲ ಅದಕ್ಕೇನು ಮಾಡಿ ಅಂದರೆ ಪತ್ನಿಯ ಹೆಸರಿನಲ್ಲಿ ವ್ಯವಹಾರ ಏನಾದರೂ ಮಾಡಿ ಒಳ್ಳೆಯದಾಗ್ತಕ್ಕಂಥದ್ದು ಕೆಲಸಕ್ಕೆ ಹೋಗಿ ತುಂಬ ತುಂಬ ಬುದ್ಧಿವಂತರು ನಿಮ್ಮ ಬುದ್ಧಿವಂತಿಕೆಯನ್ನು ತೊಗೊಂಡೋಗಿ ಬಿಸ್ನೆಸ್ ಇದು ಅಂತ ಹಾಕಿದ್ರೆ ನೀವು ಮೋಸ ಹೋಗ್ತೀರಿ ಯಾಕಂದರೆ ನಿಮಗೆ ಮೋಸ ಮಾಡಲು ಬರುವುದಿಲ್ಲ ಇನ್ನು ಮೋಸ ಹೋಗಿ ಕೊಟ್ಟು ಕಳ್ಕೊಳ್ತಕ್ಕಂಥದ್ದು ಎಚ್ಚರಿಕೆ ಒಳ್ಳೆದಾಗಲಿ ಧನ್ಯವಾದಗಳು ಮಹೇಶ್ವರೇ ಕರೆಯನ್ನ ಮಾಡಿದ್ದಕ್ಕಾಗಿ ಗುರುಜಿ ಕವಿಗಳು ಹೇಳ್ತಾರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ ಅಂತ ದೇವರಿನ್ನೆಲ್ಲು ಇಲ್ಲ ನಮ್ಮ ಒಳಗೆ ಇದ್ದಾನೆ ಅದನ್ನ ಜಾಗೃತಗೊಳಿಸ್ಕೋಬೇಕು ಅಷ್ಟೇ ಅಂತ ತಿಳಿಸ್ತಾ ಇದ್ರಿ ಮುಂದೆ ಗುರುಜಿ ಖಂಡಿತ ವಿಶೇಷವಾಗಿ ಈ ಆರೋಗ್ಯ ಜ್ಯೋತಿಷದ ಬಗ್ಗೆ ನಾನು ನಿಮಗೆ ಒಂದು ಬಹುದೊಡ್ಡ ಮಾಹಿತಿ ಕೊಡ್ತಿದ್ದೆ ನೋಡಿ ಪ್ರಳಯದ ಭೀತಿ ಅದೆಲ್ಲ ಬಿಡಿಪ್ಪ ಏನಾಗಬೇಕು ಅದಾಗುತ್ತೆ ಆಗದ ಕಾಲಕ್ಕೆ ನೋಡ್ಕೊಳ್ಳೋಣ ಕೇಳ್ತಾನೇ ಇದ್ದೀವಿ ನೂರಾರು ವರ್ಷಗಳಿಂದ ಬುರುಡೇದಾಸರುಗಳು ಒಬ್ಬೊಬ್ಬರೊಂದೊಂದು ಏನೋ ಒಂದು ಹೇಳ್ತಾನೆ ಇದ್ದಾರೆ ಅವ್ರಿಗೇನೋ ಒಂದು ಸಮಾಧಾನ ತೃಪ್ತಿ ಕೆಲವರು ಕ್ರಿಮಿನಲ್ ಮೆಂಟಾಲಿಟಿ ವ್ಯಕ್ತಿಗಳಿರ್ತಾರೆ ಹೊರಗಡೆ ಮಾತ್ರ ಡೋಂಗಿ ಬಾಬಾಗಳ ಥರ ಡ್ರೆಸ್ ಹಾಕೊಂಡು ಒಳಗಡೆ ಬಹುದೊಡ್ಡ ಕ್ರಿಮಿನಲ್ ಮೆಂಟಾಲಿಟಿ ಅವ ತಾನು ಚೆನ್ನಾಗಿಲ್ಲ ಅವನಿಗೆ ಮದುವೆ ಆಗಿರೋಲ್ಲ ಮದುವೆ ಆಗಿದ್ದರೆ ಹೆಂಡತಿ ಜೊತೆಲಿರೋಲ್ಲ ಇಲ್ಲ ಮಕ್ಕಳ ಜೊತೆಗಿರೋಲ್ಲ ಇಲ್ಲ ಅವನ ಅಕ್ಕ ತಂಗಿ ಜೊತೆಲಿರೋಲ್ಲ ಇಲ್ಲ ಅವರ ಅಮ್ಮ ಅಪ್ಪ ಚೆನ್ನಾಗಿರೋಲ್ಲ ಅವನು ಅದನ್ನು ನೋಡಿನ ಅವನೊಬ್ಬ ಕ್ರಿಮಿನಲ್ ಆಗಿರ್ತಾನೆ ಏನೋ ಒಂದು ಡೋಂಗಿ ಹಾಕಿ ಒಂದು ಬಣ್ಣದ ಬಟ್ಟೆ ಹಾಕ್ಕೊಂಡು ಒಂದು ತ್ರಿಶೂಲನೋ ಕೈಯಲ್ಲಿಲ್ಲೇನೋ ಆದರೂ ಒಂದು ಕಮಲದ ದಂಡನೋ ಏನೋ ಒಂದು ಇಟ್ಕೊಂಡು ಕುತ್ಕೊಬಿಟ್ಟು ಏನೋ ಒಂದು ಸುಳ್ಳೆ ಸುಳ್ಳು ಹೇಳ್ಕೊಂಡು ಬದುಕ್ತಿರ್ತಾನೆ ಅವನು ಹೊಟ್ಟೆ ಪಾಡ್ಗೋಸ್ಕರ ದಿಢೀರ್ ಹೆಸರು ಬಂದಿದ್ದ ತಕ್ಷಣ ಅವನ ಕ್ರಿಮಿನಲ್ ಮೆಂಟಾಲಿಟಿ ಈ ಥರ ಒಂದು ಹೊರಗಡೆ ಬರುತ್ತೆ ಜನಗಳಿಗೆ ಹಾಕೋದು ಹಾಕೋದನ್ನು ತಾನಂತೂ ನೆಮ್ಮದಿ ಆಗಿಲ್ಲ ಸರ್ವನಾಶ ಮಾಡಬೇಕು ಅವ್ರ ನೆಮ್ಮದಿ ಅಟ್ಲೀಸ್ಟು ಹೌದು ಇದನ್ನು ದೊಡ್ಡ ದೊಡ್ಡ ಸೈಕಾಲಜಿಸ್ಟ್ಗಳನ್ನ ಕೇಳಿ ನೋಡಿ ಹೇಳ್ತಾರೆ ಯಾರ ಮನೇಲಿ ಚೆನ್ನಾಗಿರಲ್ವೋ ನೀವೆಷ್ಟೇ ಮುಚ್ಚಿಟ್ರು ನೀವೇನೇ ಮುಚ್ಚಿಟ್ರು ಒಳಗಡೆ ಒಂದು ಕ್ರೂರತ್ವ ಅನ್ನೋದಿರುತ್ತೆ ಅದು ಹೊರಗಡೆ ತೆಗೆದೇ ತೆಗೆಯುತ್ತೆ ನೀವು ನೋಡಿ ರೌಡಿಗಳನ್ನು ಕೊಲೆಗಡುಕರನ್ನು ಈ ಕಳ್ಳತನ ಮಾಡ್ತಕ್ಕಂಥವರನ್ನು ಅವರ ಒಂದು ಪರಿಸರವನ್ನು ನೋಡಿ ಅವರ ಕುಟುಂಬ ಪರಿಸರವನ್ನು ನೋಡಿ ಅಲ್ಲೊಬ್ಬ ದುರ್ಮಾರ್ಗಿಗಳು ತಂದೆ ತಾಯಿಗಳು ಚಿನ್ನ ಕಳ್ಳರು ಮನೆಯಲ್ಲಿ ಎಲ್ಲರೂ ಕಳ್ಳರಾಗಿರ್ತಾರೆ ಔಟ್ ಆಫ್ ಟೆನ್ ಸೆವೆಂಟಿ ಪರ್ಸೆಂಟ್ ಪಕ್ಕ ಇದು ಅವರಣ್ಣ ರೌಡಿಗಳ ಮನೇಲಿ ನೋಡಿ ಅವ್ರ ಅಣ್ಣನೋ ತಮ್ಮನೋ ಇದು ಪಕ್ಕ ಪುಂಡ್ರು ಪೋಖ್ರಿಗಳಲ್ಲಿ ನೋಡಿಬೇಕಾದ್ರೆ ಎಲ್ಲೂ ಇನ್ನು ಥರ್ಟಿ ಪರ್ಸೆಂಟ್ ಮೀರಿ ನಡೀತಕ್ಕಂಥದ್ದು ಸೊ ಇಂಥ ಕೆಲವೊಂದು ಡೋಂಗಿ ವ್ಯಕ್ತಿಗಳು ಅವ್ರ ಮನೆ ಎಡವಟ್ಟಾಗ್ಬಿಟ್ಟಿರುತ್ತೆ ತಡಿಲಾರದೆ ತಾವಂತೂ ಚೆನ್ನಾಗಿಲ್ಲ ಏನೋ ಒಂದು ಬಟ್ಟೆ ಹಾಕ್ಕೊಬಿಟ್ಟು ಸನ್ಯಾಸಿ ಥರ ಒಂದು ನಾಟಕ ಮಾಡಿ ಕೂತ್ಕೋತಾರೆ ಸೊ ಮನುಷ್ಯನಲ್ಲೂ ಒಂದು ಭಯ ಇಡಿಸಲಿಕ್ಕೆ ಕೂತ್ಕೊಬಿಡ್ತಾರೆ ತಾನು ಚೆನ್ನಾಗಿಲ್ಲ ಇನ್ನೊಬ್ಬರು ಚೆನ್ನಾಗಿರುವುದು ಅವರಿಗೆ ನೋಡಿಕೊಂಡು ಸಹಿಸಲು ಇರಲು ಆಗೋದಿಲ್ಲ ಅದಕ್ಕೊಂದು ಇನ್ನೊಂದು ಹೆಸರು ಹೇಳ್ಕೊಂಡು ಭಯಭೀತರು ಮಾಡಿ ಒಳಗಡೆ ನಕ್ಕೊಂಡು ಹೋಗಲಿ ಬಿಡು ಎಲ್ಲ ಎಷ್ಟು ಲಕ್ಷ ಜನ ನಕ್ಕಿದ್ರೋ ಎಷ್ಟು ಲಕ್ಷ ಜನ ಭಯ ಬಿದ್ದರೋ ಎಷ್ಟು ಲಕ್ಷ ಜನ ಬಂದ್ರೋ ನನ್ನ ಆಶೀರ್ವಾದ ತಗೊಂಡ್ರೋ ಅನ್ನತಕ್ಕಂಥದ್ದು ಇದ್ದೇ ಇದ್ದಾರೆ ಅದಕ್ಕೆಲ್ಲ ಕಾರಣ ನೀವೇ ಆ ಪ್ರಳಯದ ವ್ಯಕ್ತಿ ಅಂತ ಮಾತಾಡಿದಂಥ ವ್ಯಕ್ತಿನ ಹೇಳ್ಕೊಂಡು ಗೂಸ ಕೊಡಬೇಕಿತ್ತು ನೀವು ಅಂಥ ವ್ಯಕ್ತಿಗಳು ಸಿಕ್ಕಿದರೆ ನಡು ರಸ್ತೆಯಲ್ಲಿ ಅವಮರ್ಯಾದೆ ಮಾಡಬೇಕು ನೀವು ಮತ್ತೆ ಅವರು ವಾಹಿನಿಗಳಿಗೆ ಬರಬಾರ್ದು ಮುಖ್ಯವಾಹಿನಿ ಎನ್ನುವುದು ಕನಸಲ್ಲೂ ನೆನೆಸಬಾರ್ದು ಅವರು ತಾನು ಕೆಡುವುದಲ್ಲದೆ ಇಡೀ ಲೋಕ ಸಹ ಸ್ವಾಸ್ಥ್ಯವನ್ನು ಕೆಡಿಸ್ತಿರ್ತಕ್ಕಂಥ ಅಪ್ರಬುದ್ಧ ವಿಕೃತ ಮನಸ್ಸಿನ ವ್ಯಕ್ತಿಗಳು ಅವರು ಮೊದಲೇ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಅಮ್ಮ ಅಪ್ಪ ಪ್ರೀತಿ ಪ್ರೇಮ ಅಂತ ತೊಳಲಾಡ್ತಿದ್ದೇವೆ ನಾವು ಎಲ್ಲೋ ಒಂದು ಬಾಂಧವ್ಯಕ್ಕೋಸ್ಕರ ಓಡ್ತಿದ್ದೇವೆ ಬೆಂಕಿ ಹಚ್ಚಿಬಿಟ್ಟು ಇನ್ನೊಬ್ಬರ ಮನೆಗೆ ತಾನು ತೃಪ್ತಿ ವಿಕೃತ ಮನುಷ್ಯನನ್ನು ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಂಥ ವ್ಯಕ್ತಿಗಳನ್ನು ಒಳಗಡೆ ಹಾಕಿಸಿ ನಾನ್ ಬೇಲೆಬಲ್ ವಾರೆಂಟ್ ಮಾಡಬೇಕು ಇದಕ್ಕಿಂತ ಬಹುದೊಡ್ಡ ಅತ್ಯಾಚಾರ ಇಲ್ಲ ಇದು ಸಾಮಾಜಿಕ ಅತ್ಯಾಚಾರ ಮಾಡ್ತಿರೋದು ಅದು ಒಬ್ಬರೋ ಇಬ್ಬರಿಗೂ ಮಾಡಿದರೆ ಒಬ್ಬರು ಇಬ್ಬರು ಮನೇಲಿ ಕಳ್ತನ ಆಗಿದರೆ ಇಡೀ ದೇಶವನ್ನು ರಾಜ್ಯವನ್ನು ಗ್ರಾಮವನ್ನು ಕೆಡಿಸ್ತಿರ್ತಕ್ಕಂಥ ವ್ಯಕ್ತಿಗಳು ಇಂಥ ವ್ಯಕ್ತಿಗಳು ಅಂಥವರ ಕೆಣ್ಣೆಗೆ ಸರಿಯಾಗಿ ಬಾರಿಸಿ ಅಂತಲೇ ಹೇಳ್ತೀನಿ ತಪ್ತಿರ್ಕೋಬಿಡಿ ಗುರುಜಿ ಇಷ್ಟು ಕೋಪಿಷ್ಟಾದ್ರೆ ಅಂತ ಯಾಕಂದರೆ ಪ್ರತಿನಿತ್ಯ ಯಾರಿಗೆ ಸಮಾಧಾನ ಹೇಳೋಕ್ಕೋದ್ರು ಪ್ರಳಯ ಅಂತೆ ಗುರುಜಿ ಯಾರೋ ದೊಡ್ಡ ಮನುಷ್ಯ ಮಾಡಿದಂಥ ಎಡವಟ್ಟಿಗೆ ಇಡೀ ಒಂದು ಸಮಾಜದ ಸ್ವಾಸ್ಥ್ಯವೇ ಕೆಡ್ತಾ ಭಯಭೀತರಾಗಿ ಇವತ್ತೊಂದು ದಿನ ಕೆಲಸ ಮಾಡಿದರೆ ದೇಶದ ಆರ್ಥಿಕ ಸಂಕಷ್ಟ ಎಷ್ಟಾಗುತ್ತೆ ಎಷ್ಟು ಕೋಟಿ ಕಳ್ಕೊತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇವತ್ತು ಈರುಳ್ಳಿ ಬೆಳೆ ತಳಪಾಯ ಮುಟ್ಟಿದೆ ಅದನ್ನು ಸರಿಪಡಿಸ್ಲಿಕ್ಕಾಗಿಲ್ಲ ಆ ದೊಡ್ಡ ಮನುಷ್ಯರುಗಳಿಗೆ ಪ್ರಳಯ ಅಂತ ಹೇಳಿದವರಿಗೆ ಕಣ್ಣೀರ್ ಹಾಕ್ತಿದ್ದಾನೆ ರೈತ ಆ ಕಾವೇರಿ ನೀರಿಗೋಸ್ಕರ ಆಹಾಕಾರ ಮಾಡ್ತಿದೆ ಅದ್ರ ಬಗ್ಗೆ ಗಮನವಿಲ್ಲ ಎಚ್ಚರಿಕೆ ಸೊ ಇಂಥ ಒಂದು ಡೋಂಗಿ ಬಾಬಾ ಡೋಂಗಿ ವ್ಯಕ್ತಿಗಳ ಕಡೆ ಗಮನ ಕೊಡಬೇಡಿ ನಿಮ್ಮತನದಿಂದ ಮುಂದಕ್ಕೆ ಹೆಜ್ಜೆ ಹಾಕಿ ಒಟ್ಟಿನಲ್ಲಿ ಯಾರು ಏನೇ ಹೇಳಿದ್ರು ಕೂಡ ನಮ್ಮತನ ಅನ್ನೋದೊಂದಿರಬೇಕು ನಮ್ಮ ಈ ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿ ಕಾಯ್ತಿದ್ದಾರೆ ಕೇಳೋಣವಾ ಹಲೋ ಹಲೋ ನಮಸ್ತೆ ನಮಸ್ತೆ ಮಾ ನಮಸ್ತೆ ಮೇಡಂ ಮೇಡಮ್ ಮಾ ಮಾತಾಡ್ತಿರೋದು ಬೀದರ್ನಿಂದ ವಿಜಯಲಕ್ಷ್ಮಿ ಅಂತ ಮಾತಾಡತೀನಿ ಅವರೇ ಸಂತೋಷ ಯಾರ್ ಬಗ್ಗೆ ಕೇಳ್ಬೇಕಿತ್ತು ಕಲಾವತಿ ಅಂತ ಹುಟ್ಟಿದ ದಿನಾಂಕ ಅವ್ರದಿಲ್ಲ ಮೇಡಮ್ ಅವ್ರ ಮಮ್ಮಗತಿ ಹೇಳಿಮಾ ಹೇಳಿ ಹ್ಮ್ ಸಮಯ ಸಮಯ ಸಾಯಂಕಾಲ ಆರು ಗಂಟೆ ಮೇಡಮ್ ಒಂದರಿಂದ ಹನ್ನೆರಡರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ ವಿಜಯಲಕ್ಷ್ಮಿ ಅವರ ಗುರುಜಿ ಇದಾರೆ ಒಂಟಿ ಗುರುವಿನ ಛಾಯೆ ಇರತಕ್ಕಂತ ಜಾತಕ ಇದು ತುಂಬಾ ಹೋರಾಟ ಮಾಡಿದೆ ನಿಮ್ ತಾಯಿ ಅಷ್ಟಿಷ್ಟಲ್ಲ ಹುಲಿಯೇ ನೀವೇನಾದ್ರೂ ಮದುವೆ ಆಗಿದ್ರೆ ಮೊಮ್ಮಗು ಕುಟುಂಬ ನಿಮ್ಮ ಒಡ ಹುಟ್ಟಿದವರು ಎಲ್ಲರನ್ನ ಸಂಭಾಳಿಸಿರೋದು ನಿಮ್ಮ ತಂದೆ ಅಲ್ಲ ನಿಮ್ಮ ತಾಯಿಯೇ ಹೌದು ಅಲ್ವೋ ಹೌದು ಗುರುಜಿ ಅವರಿಗೆ ತುಂಬಾ ತುಂಬಾ ಹೋರಾಟ ಮಾಡಿದ್ದಾರೆ ಬಟ್ ಈಗ ಅವ್ರಿಗೆ ತುಂಬಾ ಆರಾಮಿಲ್ಲ ಗುರುಜಿ ಎಲ್ಲ ಹಾಸ್ಪಿಟಲ್ ತಿರುಗಿವಿ ಆದ್ರೆ ಅದ್ರದ್ದು ಸಮಸ್ಯೆನೇ ತಿಳಿತಾ ಇಲ್ಲ ಸರಿ ಆತಂಕ ಪಡ್ಬೇಡಿ ಚಂದ್ರ ಹನ್ನೆರಡನೇ ಭಾವಕ್ಕೆ ಬಂದಾಗ ಆಟೋಮ್ಯಾಟಿಕಲಿ ಏನಾದರೂ ಒಂದು ಮಾನಸಿಕ ರೋಗ ಹೋರಾಟ ಮಾಡಿ ಮಾಡಿ ದಣೆದು ಬಿಟ್ಟಿದೆ ಅಷ್ಟೇ ಅದು ಪರಿಣಾಮ ಬೀರಿರ್ತಕ್ಕಂಥದ್ದು ಯಾತಕ್ಕೆ ಆತಂಕ ಪಡ್ತೀರಾ ತಪ್ಪದೆ ಹತ್ತಿರದಲ್ಲಿ ಎಲ್ಲಿಯಾದರೂ ಕುಮಾರಸ್ವಾಮಿ ದೇವಸ್ಥಾನ ಹನುಮಾನ್ ದೇವಸ್ಥಾನ ಇಲ್ಲ ನರಸಿಂಹಸ್ವಾಮಿ ದೇವಸ್ಥಾನ ಈ ಮೂರರಲ್ಲಿ ಒಂದಿದ್ರೆ ಶನಿವಾರದಂದು ಹೋಗ್ಬಿಟ್ಟು ಒಂದಷ್ಟು ಎಣ್ಣೆ ಇಲ್ಲ ಬೆಣ್ಣೆ ಕೊಟ್ಟು ದಾನ ಮಾಡಿಸಿ ಆ ದೀಪಕ್ಕೆ ಹಚ್ಚಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಸಿ ಒಳ್ಳೆಯದಾಗ್ತಕ್ಕಂಥದ್ದು ಆತಂಕ ಪಡ್ಬಿಡಿ ತಾಯಿಗೆ ಹೇಳಿ ಸ್ವಲ್ಪ ಈ ಒಂದು ಉತ್ತರಾಣಿ ಗಿಡದ ಬೇರು ಎಲ್ಲಾದರೂ ಸಿಕ್ಕಿದ್ರೆ ತಗೊಬಂದು ಒಂಚೂರು ಸಾಂಬ್ರಾಣಿ ಇಟ್ಕೊಳ್ತಕ್ಕಂಥದ್ದು ಆ ಬುಟ್ಟಿಯಲ್ಲಿ ಸಾಂಬ್ರಾಣಿ ಹಾಕಿ ಬುಟ್ಟಿ ಮುಚ್ಚಿ ಅದರ ಮೇಲೆ ಮಲ್ಕೊಂಡು ಆ ತಲೆಗೆ ಕೂದಲಿಗೆ ಇದು ಮಾಡ್ತಕ್ಕಂಥದ್ದು ಮಾಡಿಸಿ ಹಾಗೆ ಕೆಲವೊಂದು ಬೇರುಗಳು ಹೇಳ್ತೇನೆ ಇದನ್ನು ತಗೊಬಂದು ಸ್ವಲ್ಪ ಅದನ್ನು ನೀರಿನಲ್ಲಿ ಹಾಕಿ ಕುದಿಸಿ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೇಳಿ ಒಂದು ಹತ್ತಿ ಮರದ ಬೇರು ಅಂಜೂರ ಮರದ ಬೇರು ಇನ್ನೊಂದು ಅರಳಿ ಮರದ ಬೇರು ಅಶೋಕ ವೃಕ್ಷದ ಬೇರು ಈ ಮೂರೂ ಸಿಕ್ಕರೆ ತುಂಬ ಒಳ್ಳೆಯದು ಅದರ ಜೊತೆಯಲ್ಲಿ ಬಿಲ್ವ ಪತ್ರೆ ಗಿಡದ ಬೇರು ಹಾಗೂ ಬೇವಿನ ಗಿಡದ ಬೇರು ಇವೆರಡು ಸಿಕ್ಕಿದ್ರೂ ಒಳ್ಳೆಯದೆ ಈ ವೈದನ್ನು ಹಾಕಿ ಹುಡುಕಿ ಎಲ್ಲಿಯಾದರೂ ರಸ್ತೆ ಬದಿಗಳಲ್ಲಿ ಬೆಳೆದಿರುತ್ತೆ ಪೂಜೆ ಮಾಡಿರ್ತಕ್ಕಂಥ ಮರಗಳ ಬೇರನ್ನು ಕೇಳಬಾರದು ಎಚ್ಚರಿಕೆ ಕಟ್ಟೆ ಕಟ್ಟಿ ಪೂಜೆ ಮಾಡ್ತಿದ್ದಂಥ ಮರ ವೃಕ್ಷಗಳ ಬೇರು ಕೇಳುವ ಅಧಿಕಾರ ನಮಗಿಲ್ಲ ಅದು ಯಾರದೋ ಮನೆ ಎಲ್ಲರೂ ನೂರಾರು ಜನ ಹೋಗಿ ಬರ್ತಿದ್ದು ಬರತಕ್ಕಂಥ ಒಂದು ಆಶ್ರಮ ಸೊ ಅಂಥದ್ದನ್ನು ಕೊಡುವಿದಂಥ ಪಾಪ ಬಂದ್ಬಿಡುತ್ತೆ ಸೊ ಎಲ್ಲಾದರೂ ರಸ್ತೆ ಬದಿಗಳಲ್ಲಿ ಕೆಲವೊಂದು ಮರಗಳು ಹಾಕಿರ್ತಾರೆ ಅವುಗಳ ಬೇರನ್ನು ತಂದು ಬೇಯಿಸಿ ನಿತ್ಯವು ಆ ನೀರು ಕುಡಿತಕ್ಕಂಥ ಒಂದು ಅಭ್ಯಾಸ ಮಾಡಿಸಿ ಹಾಗೆ ಬೆಳ್ಳಿ ನೀರು ಅಂತ ಆಗಾಗ್ ಹೇಳ್ತಿರ್ತಾನೆ ನೀರಿನಲ್ಲಿ ಹಾಕ್ಬಿಟ್ಟು ಬೆಳ್ಳಿಯ ಒಂದು ತುಂಡನ ಪ್ಯೂರ್ ತುಂಬ ಒಂದು ಒಳ್ಳೆ ಶ್ರೇಷ್ಠ ಗುಣಮಟ್ಟದ ಬೆಳ್ಳಿಯನ್ನು ಹಾಕಿ ಒಂದು ಎರಡು ಲೀಟ್ರ್ ನೀರಿನಲ್ಲಿ ಕುದಿಸ್ಲಿಕ್ಕೆ ಬಿಡಬೇಕು ಕುದಿದು ಕುದುದು ಅದು ಮುಕ್ಕಾಲು ಲೀಟ್ರ್ ನೀರಿಗೆ ಬರಬೇಕು ಆ ನೀರನ್ನು ಪ್ರತಿನಿತ್ಯ ತಂಪಗಾದ ಮೇಲೆ ತುಂಬ ತಣ್ಣಗೆ ಕುಡಿಬಾರ್ದು ಸ್ವಲ್ಪ ಮಂದ ಬಿಸಿಯ ನೀರನ್ನ ಸ್ವಲ್ಪ ಕುಡಿಲಿಕ್ಕೆ ನಿಮ್ಮ ತಾಯಿಯವ್ರಿಗೆ ಅಭ್ಯಾಸ ಮಾಡಿಸಿ ಸ್ವಲ್ಪ ದೇಹಕ್ಕೆ ಶಕ್ತಿ ಆಗ್ತಕ್ಕಂಥದ್ದು ಒಂಚೂರು ಮೊಳಕೆ ಕಾಳು ತಿನ್ನಿಸ್ಲಿಕ್ಕೂ ಕೂಡ ಪ್ರಯತ್ನ ಮಾಡಿ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ಯೋಚನೆ ಮಾಡಬೇಡಿ ಹೋಗ್ಬೇಡಿ ವಿಜಯಲಕ್ಷ್ಮಿಯವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಹಾಗೆ ನಿಮ್ಮ ತಾಯಿಯ ಒಂದು ಆರೋಗ್ಯ ಆದಷ್ಟು ಬೇಗ ಸುಧಾರಿಸಿ ಅಂತ ನಾವು ಕೂಡ ಪ್ರಾರ್ಥಿಸ್ತೇವೆ ಗುರುಜಿ ಈಗೇನು ತಿಳಿಸ್ತಾ ಇದ್ದೀರಾ ಗುರುಜಿ ಕಿಡ್ನಿ ಸಮಸ್ಯೆ ಯಾವ ಯಾವ ರಾಶಿಗಳವರಿಗೆ ಬರ್ತಕ್ಕಂಥದ್ದಾಗುತ್ತೆ ಅನ್ನೋದ್ರ ಮೇಲೆ ಹಾಗೂ ಯಾವ ಗ್ರಹ ಕಾರಕತ್ವ ಆಗುತ್ತೆ ಅನ್ನೋದ್ರ ಮೇಲೆ ತಿಳಿಸ್ಕೊಡ್ತಾನೆ ನೋಡಿ ಯಾರದೇ ಜಾತಕದಲ್ಲಿ ನೋಡಿ ಜಾತಕ ಒಂದು ಕುಂಡ್ಲಿ ಹಾಕಿಸ್ಕೊಳ್ಳಿ ಆ ಲಗ್ನ ಅಂತ ಇರುತ್ತೆ ಆ ಹುಟ್ಟಿದ ಸಮಯಕ್ಕೆ ಅಲ್ಲಿಂದ ಒಂದನೇ ಮನೆ ಅದರ ನಂತರದ್ದು ಎರಡನೇ ಮನೆ ಈ ರೀತಿ ಲೆಕ್ಕ ಹಾಕೊಳ್ಬೇಕಾಗ್ತಕ್ಕಂಥದ್ದು ಒಂದ್ಸಲಿ ನಾನು ನಿಮಗೆ ತೋರಿಸ್ತೇನೆ ಕೂಡ ಇವತ್ತಿಗಿಂತ ಇವತ್ತು ನಾನು ರೆಡಿ ಮಾಡ್ಕೊಂಡು ಬಂದಿಲ್ಲ ಆದರೂ ತೋರಿಸ್ತೇನೆ ಒಂದು ಪುಟ್ಟದಾಗಿದೆ ನನ್ನ ಪ್ರತಿನಿತ್ಯ ಒಂದು ಕುಂಡಲಿಯನ್ನು ರೆಡಿ ಮಾಡ್ಕೊಳ್ತಕ್ಕಂಥದ್ದು ಬೆಳಿಗ್ಗೆ ಈ ಒಂದು ಎಂಟುವರೆಗೆ ಪ್ರಶ್ನಾಲಗ್ನ ಹಾಕ್ಕೋತೇನೆ ಹಾಕ್ಕೋಬಿಟ್ಟು ಅದರ ಮೇಲೆಯೇ ದಿನ ಭವಿಷ್ಯ ಹೇಳೋದು ಇದು ಪ್ರಶ್ನಾಲಗ್ನ ಈ ಲಗ್ನಕ್ಕೆ ನವಾಂಶ ಲಗ್ನ ಸೊ ಇಲ್ಲಿ ನೋಡಿ ಎಂಟೂವರೆಗೆ ಸುಮಾರು ಮಕರ ಲಗ್ನ ಬಿದ್ದಿರ್ತಕ್ಕಂಥದ್ದು ಅಲ್ಲಿ ಕುಜಾ ಇದ್ದಾನೆ ಸೊ ನೀವೇನಾದರೂ ಸಂಖ್ಯೆ ಹೇಳಿದ್ರೆ ಒಂದರಿಂದ ಹನ್ನೆರಡರ ಒಳಗಡೆ ಈ ಸಂಖ್ಯೆಗಳ ಆಧಾರದ ಮೇಲೆ ಇಲ್ಲಿ ಕುಂಡ್ಲಿ ನೋಡಿ ಹೇಳ್ತಕ್ಕಂಥದ್ದು ನೋಡಿ ಈಗ ರಾಶಿ ಬಂದು ಆ್ಯಕ್ಚುಲಿ ಹೇಳಬೇಕು ಅಂದರೆ ರಾಶಿ ಉತ್ತರ ಭಾದ್ರ ನಕ್ಷತ್ರ ಆದರೆ ಇದು ಲಗ್ನ ಬಂದು ಮಕರ ಲಗ್ನ ಇದೆ ಅದೇ ಒಂದನೇ ಮನೆ ಒಂದು ಎರಡು ರಾಶಿ ಬಂದು ಮೂರು ಬರುತ್ತೆ ಮೇಷ ರಾಶಿ ನಾಲ್ಕು ಐದು ವೃಷಭ ಈ ರೀತಿ ಈ ಒಂದು ಧನುಸು ರಾಶಿ ಬಂದು ಹನ್ನೆರಡನೇ ಮನೆ ಬರುತ್ತೆ ಸೊ ಲಗ್ನದಿಂದ ಯಾರಿಗೆ ಎರಡನೇ ಮನೆಯಲ್ಲಿ ರಾಹುವಿತ್ತು ಹನ್ನೊಂದನೇ ಮನೆಯಲ್ಲಿ ಕುಜ ಶನಿ ಏನಾದರೂ ಸೇರಿದರೆ ಅ ಕನ್ಫರ್ಮ್ ಕಿಡ್ನಿ ಪ್ರಾಬ್ಲಮ್ ಆಗಲೇಬೇಕು ಅದರಲ್ಲೂ ಕನ್ಯಾಲಗ್ನವಾಗಿದ್ದರೆ ಆಗಲೇಬೇಕು ಧನಸು ಲಗ್ನವಾಗಿದ್ದರೆ ಆಗಲೇಬೇಕು ಮೀನ ಲಗ್ನವಾಗಿದ್ದರೆ ಆಗಲೇಬೇಕು ಮಿಥುನ ಲಗ್ನವಾಗಿದ್ದರೆ ಆಗಲೇಬೇಕು ಎರಡನೇ ಮನೆಯಲ್ಲಿ ಕುಜಾಶನಿ ಸೇರಿದರೂ ಕೂಡ ಆಗ್ತಕ್ಕಂಥದ್ದಾಗುತ್ತೆ ಕುಜ ಅಂದ್ರೇ ಒಂದು ರಕ್ತ ಅಂತ ಹೇಳ್ತವೆ ಆ ರಕ್ತವನ್ನೆಲ್ಲ ಫಿಲ್ಟರ್ ಮಾಡಿ ಆ ದೇಹದ ಒಂದು ಫಿಲ್ಟರ್ ಮಾಡೋದು ಹೃದಯ ಹೃದಯ ಕೆಡಬೇಕು ಅಂತ ಹೇಳಿದ್ರೆ ಕಿಡ್ನಿ ಕೆಡಬೇಕು ನೆನಪಿಟ್ಕೊಳ್ಳಿ ರಕ್ತನ ನಮ್ಮನ್ನು ಫಿಲ್ಟರ್ ಮಾಡೋದು ನಮ್ಮ ಹೃದಯ ಡೈಲಿ ಅದು ಮಾಡ್ತಾನೆ ಇರ್ತದೆ ಪ್ರತಿ ನಿಮಿಷ ಫಿಲ್ಟರ್ ಮಾಡ್ತಾ ಇರುತ್ತೆ ಹೊಸ ರಕ್ತವನ್ನು ಪಂಪ್ ಮಾಡ್ತಾ ಇರ್ತದೆ ಫಿಲ್ಟರ್ ಮಾಡಿ ಅದು ಡ್ಯಾಮೇಜ್ ಆಗಬೇಕು ಅಂದರೆ ಕಿಡ್ನಿ ಡ್ಯಾಮೇಜ್ ಆಗಬೇಕು ಅಲ್ಲಿಂದ ಏನಾದರೂ ಒಂದು ಸಮಸ್ಯೆಗಳು ಶುರು ಆಗಿರುತ್ತೆ ಹೃದಯ ಸಮಸ್ಯೆ ಇರೋರಿಗೆ ಕಿಡ್ನಿನ ಕೂಡ ಚೆಕ್ ಮಾಡಿಸ್ತಾ ಇರಬೇಕು ಅಂತ ಹೇಳ್ತೇವೆ ಕಿಡ್ನಿ ಸಮಸ್ಯೆ ಆಗಿರೋರು ಹೃದಯನ ಕೂಡ ಚೆಕ್ ಮಾಡಿಸ್ತಾನೆ ಇರಬೇಕು ಅಂತ ಹೇಳ್ತೇವೆ ಸೊ ಈ ಶನಿ ಕುಜ ಭಾವ ಬಂದಾಗ ಶನಿ ಬಂದು ಗುಪ್ತ ರೋಗ ಕುಜ ಬಂದು ಕಬ್ಣ ಆ ರಕ್ತ ನೋಡಬೇಕು ಕಬ್ಬಿಣ ಬಿದ್ದು ಗುಪ್ತ ಭಾವದಲ್ಲಿ ಗುಪ್ತವಾಗಿ ಕಾಯಿಲೆ ಬಂದು ಆ ಶನಿ ತತ್ವ ಕಬ್ಬಿಣವನ್ನು ದೇಹದ ಮೇಲೆ ಕುಯಿಸ್ಕೋಬೇಕು ಆ ರಕ್ತ ಹೊರಗಡೆ ಬರಬೇಕು ಅನ್ನತಕ್ಕಂಥದ್ದಾಗ್ತದೆ ಶನಿ ಕುಜಾ ಸಂಧಿ ಬಂತು ಒಂದು ಸರ್ಜರಿ ಆಗಲೇಬೇಕು ಎಸ್ಪೆಷಲಿ ಈ ಲಗ್ನ ಭಾವಗಳನ್ನು ಹೇಳಿದೆ ಅದು ಆದ್ರೂ ಅಷ್ಟೇ ಎರಡನೇ ಮನೆಯಲ್ಲಿ ರಾಹು ಇದ್ದು ಹನ್ನೊಂದನೇ ಮನೆಯಲ್ಲಿ ಕುಜಾ ಶನಿ ಇದ್ದರೆ ಯಾಕೆ ಗೊತ್ತರ ಹನ್ನೊಂದನೇ ಮನೆ ಅಂತ ಹೇಳಿದ್ದು ಕುಜ ಬಂದು ಏನು ಮಾಡ್ತಾನೆ ಶನಿಯ ಭಾವವನ್ನು ಹೀರಿಕೊಂಡು ಶನಿ ಕುಜ ಇಬ್ರು ಸೇರಿ ಲಗ್ನನ್ ನೋಡ್ತಾರೆ ಶನಿ ನೋಡೋದು ಮೂರನೇ ಮನೆ ಕುಜ ನೋಡೋದು ನಾಲ್ಕನೇ ಮನೆ ಸೊ ಲಗ್ನ ಶನಿ ನೋಡ್ತೇನೆ ಕುಜನ್ ಜೊತೆ ಅಲ್ಲೊಂದು ಗುದ್ದು ರಾಹು ಮೇಲೆ ಕುಜಾ ಶನಿ ಇಬ್ಬರು ಸೇರಿಕೊಂಡು ಕುಜ ನಾಲ್ಕನೇ ಮನೆಯಿಂದ ನೋಡ್ತಾನೆ ಹನ್ನೊಂದು ಹನ್ನೆರಡು ಒಂದು ಎರಡು ಸೊ ಎರಡನೇ ಮನೆಯಲ್ಲಿ ರಾಹು ಇದ್ದಾನೆ ಸೊ ಇಲ್ಲಿಗೆ ನೋಡ್ತಾರೆ ಹನ್ನೊಂದು ಹನ್ನೆರಡು ಒಂದು ಒಂದನೇ ಮನೆಯನ್ನು ಹನ್ನೊಂದೇ ಮನೆಯಿಂದ ಆ ಕುಜಾಶನಿ ಸೇರ್ಕೊಂಡು ನೋಡ್ತಾರೆ ಅಲ್ಲಿಗೆ ಅವನಿಗೇನಾದರೂ ಒಂದು ಸರ್ಜರಿನೋ ಆ್ಯಕ್ಸಿಡೆಂಟ್ಗಳು ಕನ್ಫರ್ಮ್ ಅದು ಜನನಾಂಗಗಳ ಜಾಗದಲ್ಲಿ ಆ್ಯಕ್ಸಿಡೆಂಟ್ ಒಂದು ಆಗಬೇಕು ತೊಡೆ ಹತ್ರನೋ ಸೊಂಟದ ಹತ್ರನೋ ಒಂದ ಒಂದಲ್ಲ ಎರಡು ಮೂರು ಒಬ್ಬ ವ್ಯಕ್ತಿ ಕನ್ಯಾಲಗ್ನದ ಜಾತಕ ಆತನಿಗೆ ಕೇಳಿದ್ದೆ ನಿನ್ನ ಜೊತೆಯಲ್ಲಿ ಬಂದಂಥ ಹೆಣ್ಣು ಮಗಳೋರ್ವಳು ಅಷ್ಟಮದಲ್ಲಿ ಆತನಿಗೆ ಶುಕ್ರ ಇದ್ದಿತ್ತು ಭಾಗ್ಯಸ್ಥಾನದಲ್ಲಿ ಬುಧ ಇದ್ದಂಥ ಜಾತಕ ಅಷ್ಟಮದಲ್ಲಿ ಗುರು ಕೇತು ಶುಕ್ರ ಈ ಮೂರು ಹನ್ನೆರಡನೇ ಮನೆಯಲ್ಲಿ ಚಂದ್ರನಿದ್ದಂಥ ಭಾವ ಪ್ರಯಾಣ ಹೋಗುವಾಗ ನಿನ್ನ ಅಕ್ಕನ ವರಸೆಯ ಹೆಣ್ಣು ಮಗಳು ಇಲ್ಲ ದೂರದ ಬಂಧುವಿನ ಹೆಣ್ಣು ಮಗಳೋರ್ವಳು ಆ ಪ್ರಯಾಣ ಎಂಟು ಅನ್ನೋದು ಪ್ರಯಾಣ ಕೂಡ ತೋರಿಸುತ್ತೆ ಬಹುದೊಡ್ಡ ಅಪಘಾತ ಆಗಿ ನಿನಗೆ ಕೈ ಮುರಿದಿರುತ್ತೆ ಕನ್ಫರ್ಮ್ ಆಗಿ ಸೊಂಟಕ್ಕೂ ಪೆಟ್ಟು ಬಿದ್ದಿರುತ್ತೆ ಆದರೆ ಆ ಮಗುವಿಗೆ ಸರಿಯಾಗಿ ಜನನಾಂಗದ ಬಳಿಯೇ ಏಟು ಬಿದ್ದಿರುತ್ತೆ ಆಪ್ರೇಷನ್ ಆಗಿರುತ್ತೆ ಅಂದರೆ ಹೌದು ಸರ್ ಅಂತ ಹೇಳಿದರು ನೋಡಿ ಹಿಂದುಗಡೆ ಕುಳಿತುಕೊಂಡವರೆಗೂ ಕೂಡ ಅದಕ್ಕೆ ಹೇಳ್ತಿರ್ತವೆ ಕೆಲವೊಂದು ಜಾತಕಗಳನ್ನು ನೋಡಿದಾಗ ನೀವು ಇನ್ನೊಬ್ಬರು ಹಿಂದ್ಗಡೆ ಕುತ್ಕೊಂಡು ಗಾಳಿ ಓಡಿಸ್ಬೇಡಿ ಓಡಿಸ್ತಿದ್ರೆ ಕುತ್ಕೋಬೇಡಿ ಇಲ್ಲ ನೀವು ಓಡಿಸ್ತಿರ್ಬೇಕಾದ್ರೆ ನಿಮ್ಮ ತಾಯಿನ ಸಮೇತ ಹಿಂದ್ಗಡೆ ಕುಂದರ್ಸ್ಕೋಬೇಡಿ ಪತ್ನಿನ ಸಮೇತ ಕುಂದರ್ಸ್ಕೋಬೇಡಿ ಗಂಡನ ಸಮೇತ ಕುಂದರ್ಸ್ಕೋಬೇಡಿ ಬೀಳಿಸ್ತೀರ ಬೀಳುತ್ತೆ ಪಕ್ಕ ಅದು ಒಂದು ವೈಬ್ರೇಷನ್ ಹೇಳ್ಕೊಂಡೋಗಿ ಆ ಒಂದು ಕಳ್ಳ ಕಳ್ಳನೆ ಅಂತ ಹೇಳ್ತಿರ್ತೀನಲ್ವ ವಿಕೃತ ಮನಸ್ಸತ್ವ ವಿಕೃತ ಮನಸ್ಸತ್ವವೇ ಹೆಂಗಿದ್ರೂ ಹೊರಗಡೆ ತೆಗೆಸುತ್ತೆ ಅಂತಕ್ಕಂಥದ್ದು ಎಚ್ಚರಿಕೆ ಇರಲಿ ಇನ್ನಷ್ಟು ಮಾಹಿತಿ ಈ ಒಂದು ಕಿಡ್ನಿ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಡ್ತೇನೆ ನಮಿ ಈ ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿರೋದಾ ನಾನು ಶ್ರುತಿ ಅಂತ ಮೇಡಮ್ ದಾವಣಗೆರೆಯಿಂದ ಹಾ ಶ್ರು ಹೇಳಿಮ್ಮ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ತಂದೆ ತಾಯಿಯವ್ರ ಬಗ್ಗೆ ಕೇಳಬೇಕಿತ್ತು ತಂದೆಯವ್ರ ಬಗ್ಗೆ ಕೇಳ್ತೀರಾ ಹಾಗಿದ್ರೆ ಹೇಳಿ ಅವ್ರ ಹೆಸರು ಅನಂತ ಚಾರ್ತಿ ಹುಟ್ಟಿದ ದಿನಾಂಕ ಗೊತ್ತಿದೆಯಮ್ಮ ಡೇಟ್ ಕೊಡ್ತೀವಿ ಒಂದರಿಂದ ಹನ್ನೆರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ ಶ್ರುತಿ ಗುರುಜಿ ಇದಾರೆ ಮಾತಾಡಿಮ್ಮ ನಮಸ್ತೆ ಶಂಕರ ನಮಸ್ತೆ ಗುರುಜಿ ರಾಹುಗ್ರಸ್ತ ಶನಿ ಎರಡನೇ ಭಾವದಲ್ಲಿ ಕೇತು ಶಕಾಗಿ ಬಿಟ್ಟಿದೆ ಏನಾದ್ರೂ ಒಂದು ದಾಂಪತ್ಯ ಸಮಸ್ಯೆ ಹಣಕಾಸು ಸಮಸ್ಯೆ ಆರೋಗ್ಯ ಸಮಸ್ಯೆ ಭೂಮಿ ಸಮಸ್ಯೆ ವ್ಯವಹಾರ ಸಮಸ್ಯೆ ಮಕ್ಕಳ ಸಮಸ್ಯೆ ಅಯ್ಯೋ ಯಾವುದರಿಂದ ನೋವು ತಿಂದಿಲ್ಲ ಅಂತ ಕೇಳಿ ಎಲ್ಲವೂ ಎಳದಾಟ ಒದ್ದಾಟ ಹೌದೋ ಅಲ್ವ ಹೌದು ಗುರುಜಿ ತುಂಬಾ ಕಷ್ಟ ಆಗಿದೆ ಮನೆಯಲ್ಲಿ ಏನ್ ಮಾಡೋದಕ್ಕೋದ್ರು ಆಗ್ತಾ ಇಲ್ಲ ಆರ್ಥಿಕವಾಗೂ ಇಂಪ್ರೂವ್ನು ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ನಾವು ಓದೋದಕ್ಕೂ ಅಂತ ಓದೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ಮುಂದೆ ಓದೋ ಎಜುಕೇಶನ್ಗೂ ಆಗ್ತಾ ಇಲ್ಲ ನನಗೆ ಇಲ್ಲ ಗುರುಜಿ ಸಂಕಷ್ಟ ಚತುರ್ಥಿಯನ್ನ ಜನವರಿ ಒಂದಕ್ಕೆ ತುಂಬ ವಿಶೇಷವಾಗಿ ಬೌಮಾ ಸಂಕಷ್ಟಿ ಅಂತ ಹೇಳ್ತವೆ ತುಂಬಾ ವಿಶೇಷ ಅದು ಒಂದನೇ ತಾರೀಕಿಗೆ ಬಂದಿರತಕ್ಕಂಥದ್ದು ಜನವರಿ ಒಂದು ಹೊಸ ವರ್ಷ ಅವತ್ತೇನಾದ್ರೂ ಆಯ್ತು ಅಂದ್ರೆ ಮಾಡಿ ತಾಯಿ ವಿನಾಯಕನಿಗೆ ಹೋಗಿ ಸಂಕಲ್ಪ ಕಟ್ಕೊಳ್ಳಿ ಆಯ್ತು ಅಂದ್ರೆ ಅವತ್ತೇನಾದ್ರೂ ಶಲ್ಯ ಒಂದು ಪಂಚೆ ಒಂದು ಸಿಹಿ ಹಣ್ಣು ಏನಾದ್ರೂ ಕೊಟ್ಟು ಒಂದು ದಾರಿ ಮಾಡಿಕೊಳ್ಳಿ ಖಂಡಿತ ಆಗುತ್ತೆ ಖಂಡಿತ ಕೇತು ಪ್ರಭಾವಕ್ಕೆ ಮನೆ ಯಾಕೋ ಒಡೆದ ಮನೆ ಮನೆಯಲ್ಲಿ ಹಬ್ಬಗಳಾಗಲಿ ಪೂಜೆಗಳಾಗಲಿ ಸಂಕಲ್ಪಗಳಾಗಲಿ ಒಂದು ಯಾವುದೇ ಒಂದು ಒಳ್ಳೆಯದಾಗಲಿ ಕಷ್ಟ ಬೇಕಾ ಬಿಡೋದಿಲ್ಲ ಒಬ್ಬೊಬ್ಬರದೊಂದೊಂದು ದಾರಿ ಒಬ್ಬೊಬ್ಬರದೊಂದೊಂದು ಮಾತು ನೀನು ಬೇಡ ನಾನು ಬೇಡ ನೀನು ಹೋಗು ನಾನು ಹೋಗು ನಿನ್ನಿಂದ ಆಯಿತು ನನ್ನಿಂದ ಆಯಿತು ನೀ ಸತ್ತೋಗು ನಾನು ಸತ್ತೋಗ್ತೀನಿ ಈ ಥರದ ಒಂದು ಮಾತುಗಳೇ ಹೌದೋ ಅಲ್ವೋ ತಾಯಿ ಗುರುಜಿ ಒಬ್ಬರದು ಒಂದೊಂದು ಚೇಂಜ್ ಆಗ್ತಾ ಇದೆ ತಪ್ಪದೆ ಏಳು ಗುರುವಾರ ತಪ್ಪದೆ ಒಂದು ಮೊರದಲ್ಲಿ ಅಕ್ಕಿ ಬೆಲ್ಲ ಆಯ್ತು ಅಂದ್ರೆ ಅದ್ರ ಜೊತೆ ಒಂದು ತೆಂಗಿನಕಾಯಿ ತಗೊಂಡು ಹೋಗಿ ಹಸುವಿಗೆ ತಿನ್ನಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಕ್ಕಿ ಬೆಲ್ಲ ಕಂಪಲ್ಸರಿ ಇರಬೇಕು ಇದನ್ನ ನೋಡಿ ಒಂದು ಏಳು ಗುರುವಾರ ತಿಂಗಳಲ್ಲಿ ಒಂದು ಗುರುವಾರ ಎಷ್ಟು ಮಾಡ್ತಾ ಬಂದು ನೋಡಿ ಒಂದು ಅದ್ಭುತ ನಡೆಯುತ್ತೆ ಹೇಳ್ತೀರಾ ಗುರುಗಳು ಯಾಕೋ ಸಮಾಧಾನ ಆಗಿದೆ ಚೈತನ್ಯ ಆಗಿದೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಡಿ ಹೋಗ್ಬನ್ನಿ ಶ್ರುತಿಯವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಎಂದಿನಂತೆ ಇವತ್ತು ಕೂಡ ಕೇಳ್ತಾ ಇದ್ದೀನಿ ವಿಜಯವಾಣಿ ಪತ್ರಿಕೆ ಓದಿದ್ರ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೊಂಡು ಓದಿ ಯಾಕೇಳಿ ವಿಶೇಷವಾಗಿ ನಮ್ಮ ಓಂಕಾರ ಗುರುಜಿಯವರು ಪ್ರತಿದಿನವೂ ದಿನ ಭವಿಷ್ಯವನ್ನ ಬರೀತಾರೆ ವಿಜಯವಾಣಿ ಪತ್ರಿಕೆಗೆ ಬನ್ನಿ ಗುರುಜಿಯವರು ಇಂದಿನ ಒಂದು ದಿನ ಹೇಗಿದೆ ನಮ್ಮೆಲ್ರಿಗೂ ತಿಳಿಸ್ಕೊಡ್ತಾರೆ ಖುಷಿ ಏನ್ ಹೇಳ್ತಾ ಇದ್ದೀರಾ ಈಗ ಖಂಡಿತ ವಿಶೇಷವಾಗಿ ಉತ್ತರಾಭಾದ್ರ ನಕ್ಷತ್ರ ಬೆಳಗಿನ ಈ ಒಂದು ಇದು ನಿನ್ನೆ ನಾನು ನಿಮಗೆ ಈ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂಥದ್ದು ನ್ಯೂಸ್ ಕೊಟ್ಟಿದ್ದೆ ಹಿಮಾಚಲ ಪ್ರದೇಶದಲ್ಲಿ ಎರಡು ಬಹುದೊಡ್ಡ ಎಲೆಕ್ಷನ್ ನಡೀತಿದೆ ಒಂದು ರಾಜ್ಯದಲ್ಲಿ ವಿರೋಧ ಪಕ್ಷ ಒಂದು ಅಧಿಕಾರಕ್ಕೆ ಬರುವುದು ರೂಢ ಪಕ್ಷ ಅಧಿಕಾರ ಕಳೆದುಕೊಳ್ಳುವುದು ಅಂತ ನಾನು ಹೇಳಿದ್ದೆ ಹಿಮಾಚಲ ಪ್ರದೇಶದಲ್ಲಿ ಅದೇ ಆಗಿದೆ ಜೋರಾಗಿ ಓಡುತ್ತಿರುವ ಕುದುರೆಗೊಂದು ಸಣ್ಣ ಅಡ್ಡಗಾಲು ಬರುವುದು ಗೆಲ್ಲುವುದೂ ಅದೇ ಆದರೆ ಜೋರಾಗಿ ಓಡ್ತಿರ್ತಕ್ಕಂಥ ಒಂದು ಕುದುರೆಗೆ ರಾಜ ಕುದುರೆಗೆ ಎಲ್ಲೋ ಒಂದು ಸಣ್ಣ ಥರ ಆ ಓವರ್ ಕಾನ್ಫಿಡೆನ್ಸ್ ಈಗೋಗೆ ಒಂಚೂರು ಎಳದಾಟ ಆಗುತ್ತೆ ಅನ್ನತಕ್ಕಂಥ ಮಾತು ಹೇಳಿದ್ದೆ ಫುರ್ಕಾಸ್ಟರ್ ನೂರ ನಲವತ್ತು ಸೀಟು ಕಂಪಲ್ಸರಿ ಗೆಲ್ತೇವೆ ನೂರ ಹದಿನೇಳಂತೂ ಖಂಡಿತ ಮಾಡ್ತೇವೆ ಅಂದುಕೊಂಡಂಥ ನರೇಂದ್ರ ಮೋದಿಯವರು ನೂರ ಹದಿನೈದು ಸೀಟನ್ನು ಪಡೆದಿರ್ತಕ್ಕಂಥದ್ದು ಗೆದ್ದಿದ್ದಾರೆ ಜೋರಾಗಿ ಓಡುತ್ತಿರತಕ್ಕಂಥ ಒಂದು ಕುದುರೆ ಒಂಚೂರು ಅಡ್ಡ ಏನೋ ಒಂದು ಬರುತ್ತೆ ಅಂತ ನಾನು ಹೇಳಿದ್ದೆ ಜ್ಯೋತಿಷ್ಯವೆಂದರೆ ಅದೇ ತಾಕತ್ತು ಏನು ಬೇಕಾದರೂ ಹೇಳಬಹುದು ನೋಡಬಹುದು ಆದರೆ ಅವಗಾಹನೆ ಇರಬೇಕು ಅದನ್ನು ಒಪ್ಪಿಕೊಳ್ಳತಕ್ಕಂಥದ್ದು ತಿದ್ದಿಕೊಳ್ತಕ್ಕಂಥ ಗುಣವೂ ಇರಬೇಕು ಅನ್ನತಕ್ಕಂಥದ್ದು ನೋಡೋಣ ಇವತ್ತು ಈ ಉತ್ತರಾಭಾದ್ರ ನಕ್ಷತ್ರ ಪ್ರಭಾವ ಯಾರ್ಯಾರಿಗೆ ಯಾವ್ಯಾವ ಪ್ರಭಾವವನ್ನು ತೋರಿಸ್ಕೊಡುತ್ತೆ ಅಂತಕ್ಕಂಥದ್ದು ಮೇಷರಾಶಿ ಶನಿ ಭಾವದ ಈ ಒಂದು ಚಂದ್ರ ಇವತ್ತು ಸ್ವಲ್ಪ ನಿಮಗೆ ಪ್ರಯಾಣಗಳಲ್ಲಿ ಸ್ವಲ್ಪ ನಿಧಾನ ವಿಘ್ನ ತೊಂದರೆ ಉದ್ಯೋಗದಲ್ಲಿ ಸ್ವಲ್ಪ ಮನಸ್ಸು ಇರೋದಿಲ್ಲ ಅಯ್ಯೋ ಏನೋ ಮಾಡ್ಕೊಂಡು ಹೋಗೋಣ ಬಿಡು ಅನ್ನತಕ್ಕಂಥ ತೃಪ್ತಿ ಇಲ್ಲದ ಒಂದು ಉದ್ಯೋಗ ಜೀವನ ಇವತ್ತು ವೃಷಭ ರಾಶಿ ವಿಜಯೋತ್ಸವ ನೆನೆಸಿದ ಸಕಲ ಕಾರ್ಯಗಳಲ್ಲೂ ಯಶಸ್ಸು ನೋಡ್ತಕ್ಕಂಥದ್ದು ಅದರಲ್ಲೂ ಶೇರ್ ಮಾರ್ಕೆಟ್ನಲ್ಲಿ ಸ್ವಲ್ಪ ದುಡ್ಡು ಆಗಬೇಕಾದ್ರೆ ಎಚ್ಚರಿಕೆಯಿಂದ ಇರಿ ಅದು ಬಿಟ್ಟರೆ ಈ ಕಬ್ಬಿಣ ಆಯಿಲು ಪೆಟ್ರೋಲು ಲಿಕ್ಕರು ಟ್ರಾವೆಲ್ಸು ಟೂರ್ಸು ಏನಾದರೂ ತುಂಬ ದೊಡ್ಡ ದೊಡ್ಡ ಬಿಸ್ನೆಸ್ ಪ್ರಾಜೆಕ್ಟ್ಸು ಈ ಶಿಪ್ ಯಾರ್ಡು ರೈಲ್ವೆ ಡಿಪಾರ್ಟ್ಮೆಂಟ್ ಇವುಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷ ವೃದ್ಧಿ ಮಿಥುರ ರಾಶಿ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ ಬೆಳಗಿನ ಆರಂಭವೇ ನಿಧಾನ ಅಷ್ಟೊತ್ತಿಗೆ ತುಂಬ ಧಣಿ ತಕ್ಕಂಥದ್ದು ಆಗುತ್ತೆ ತುಂಬ ಕಾರ್ಯತಂತ್ರ ಸ್ವಂತ ವ್ಯಾಪಾರ ಸ್ವಂತ ವ್ಯವಹಾರಗಳಲ್ಲಿ ಇನ್ನಷ್ಟು ದುಡ್ಡು ಹಾಕ್ಲಿಕ್ಕೆ ಹೋಗಿ ನಷ್ಟ ಅನುಭವಿಸ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆಯಿಂದ ದುಡ್ಡು ಹಾಕಿ ಎಚ್ಚರಿಕೆಯಿಂದ ಡಾಕ್ಯುಮೆಂಟ್ಸ್ ಆಗ್ತಕ್ಕಂಥ ಅದರಲ್ಲೂ ಕನ್ಸಲ್ಟೆಂಟ್ಸ್ಗಳು ಕಲಾವಿದರು ಆರ್ಟಿಸ್ಟ್ಗಳು ಸ್ವಲ್ಪ ಆ ಪಡಬಾರ್ದು ಇವತ್ತು ಏನಾದರೂ ಕಾಲು ಮುರ್ಕೊಳ್ಳೋದು ಪೆಟ್ಟು ಬೀಳೋದು ಏನಾದರೂ ಒಂದು ಸಣ್ಣ ಪುಟ್ಟ ಎಳೆದಾಟ ಇವುಗಳು ಆಗ್ತಕ್ಕಂಥದ್ದು ಆಗಿಬಿಡುತ್ತೆ ಕಟಗ ರಾಶಿ ಪರವಾಗಿಲ್ಲ ಸಹೋದರ ಸಹೋದರಿಯ ವರ್ಗದಿಂದ ಹಣಕಾಸು ಸಕಾಲಕ್ಕೆ ನೆರವು ಬರ್ತಕ್ಕಂಥದ್ದು ಉದ್ಯೋಗದಲ್ಲಿ ಒಂದು ರೀತಿ ತೃಪ್ತವಾದಂಥ ಭಾವ ಬರ್ತಕ್ಕಂಥದ್ದು ಪಿತ್ರಾಜಿತ ಆಸ್ತಿ ಪಡೆಯಲು ಏನಾದರೂ ಓಡಾಡ್ತಿದ್ರೆ ಅದರಲ್ಲಿ ಯಶಸ್ಸು ನೋಡ್ತಕ್ಕಂಥದ್ದು ಆಗುತ್ತೆ ಸಿಂಹರಾಶಿ ಸ್ವಲ್ಪ ಸಹೋದರಿ ವರ್ಗದವರ ವಿಚಾರದಲ್ಲಿ ಏನೋ ಭಿನ್ನಾಭಿಪ್ರಾಯಗಳು ಪ್ರಯಾಣದಲ್ಲಿ ಎಳೆದಾಟಗಳು ಕುಟುಂಬದಲ್ಲಿ ಏನಾದರೂ ಒಂದು ಅನಗತ್ಯ ಆಕಸ್ಮಿಕ ಖರ್ಚುಗಳು ಕೂಡ ಬರತಕ್ಕಂಥದ್ದಾಗುತ್ತೆ ಸರ್ಕಾರಿ ಮಟ್ಟದ ಉದ್ಯೋಗ ವ್ಯವಹಾರ ಕೆಲಸಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಪ್ರಗತಿ ನೋಡತಕ್ಕಂಥ ಒಂದು ದಿನ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಸಪ್ತಮದ ಚಂದ್ರ ಸ್ವಲ್ಪ ಬಂಧುಗಳ ಜೊತೆ ಆತ್ಮೀಯರ ಜೊತೆ ಸ್ನೇಹಿತರ ಜೊತೆ ಮಾಡ್ತಿರ್ತಕ್ಕಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಚಿಕ್ಕುಗಳಾಗ್ತಕ್ಕಂಥದ್ದಾಗುತ್ತೆ ಏನೋ ದುಡ್ಡು ಕೊಡ್ತೀನಿ ಅಂದವ್ರು ದುಡ್ಡು ಕೊಡಲ್ಲ ಒಂದು ಹತ್ತು ಸಾವಿರ ಕೊಡಬೇಕು ಅಂದ್ಕೊಂಡಿದ್ದವ್ರು ಬರೀ ಐದು ಸಾವಿರ ಕೊಟ್ಬಿಟ್ಟು ಇನ್ನೊಂದು ಚೂರು ಕೊಡ್ತೇನೆ ಸರ್ ಟೈಮ್ ಕೊಡಿ ಸರ್ ಇಲ್ಲ ನೀವು ಹೋದಾಗ ಅವ್ರು ಸಿಗೋದೇ ಇಲ್ಲ ಈ ರೀತಿ ಎಳದಾಟಗಳಾಗ್ತಕ್ಕಂಥದ್ದಾಗುತ್ತೆ ನೋಡಿಕೊಂಡು ಇನ್ನು ತುಲ ರಾಶಿ ಉದ್ಯೋಗದಲ್ಲಿ ಏನಾದರೂ ಅವಮಾನವನ್ನು ನೋಡ್ತಕ್ಕಂಥದ್ದು ಇಲ್ಲ ತುಂಬ ಪರಿಶ್ರಮದ ದಿನ ಎಳದಾಟದ ದಿನ ಉದ್ಯೋಗದಲ್ಲಿ ಕೆಳಮಟ್ಟಕ್ಕೆ ಜಾರತಕ್ಕಂಥದ್ದು ಡಿಸ್ಮಿಸ್ಸೋ ಸಸ್ಪೆಂಡೋ ಇವುಗಳಾಗ್ತಕ್ಕಂಥದ್ದು ಸ್ವಂತ ವ್ಯವಹಾರಗಳಲ್ಲಿ ನಷ್ಟಗಳಾಗ್ತಕ್ಕಂಥದ್ದು ಸರ್ಕಾರದಿಂದ ದಂಡ ಪ್ರಯೋಗ ಆಗ್ತಕ್ಕಂಥದ್ದು ಆಗಿಬಿಡುತ್ತೆ ಎಚ್ಚರಿಕೆ ವೃಶ್ಚಿಕ ರಾಶಿ ಭಾಗ್ಯೋದಯ ದೈವ ದರ್ಶನ ಗುರುದರ್ಶನ ಧಾರ್ಮಿಕ ಕಾರ್ಯಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು ಹೊಸ ಬಟ್ಟೆ ವಸ್ತ್ರ ಊಟ ಉಪಚಾರದಲ್ಲಿ ಇರತಕ್ಕಂಥ ಒಂದು ದಿನವೂ ಆಗಿರುತ್ತೆ ಧನಸ್ಸು ರಾಶಿ ಸುಖ ಭಾವದಲ್ಲಿರ್ತಕ್ಕಂಥ ಚಂದ್ರ ದೇವತಾ ದರ್ಶನ ಗುರುದರ್ಶನ ಇವುಗಳ ಒಂದು ಪ್ರಾಪ್ತಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ ಉದ್ಯೋಗದಲ್ಲಿ ಒಂದು ತಕ್ಕ ಮಟ್ಟಿಗೆ ಮೇಲ್ಮಟ್ಟವನ್ನು ನೋಡ್ತಕ್ಕಂಥದ್ದು ಆದರೆ ತಾಯಿಯ ಜೊತೆ ಸಣ್ಣ ಪುಟ್ಟ ಮಾನಸಿಕ ಒಂದು ಕಿರಿಕಿರಿ ಇಲ್ಲ ಸಂಗಾತಿ ಜೊತೆ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥದ್ದಾಗುತ್ತೆ ಮಕರ ರಾಶಿ ವಿಶೇಷವಾಗಿ ಚಂದ್ರ ಮೂರನೇ ಭಾವದಲ್ಲಿರ್ತಕ್ಕಂಥದ್ದು ವಿಜಯೋತ್ಸವ ಮಾಡತಕ್ಕಂಥ ಯಾವುದೇ ಕಾರ್ಯ ಕೆಲಸ ವ್ಯವಹಾರಗಳಲ್ಲಿ ವಿಶೇಷ ಪ್ರಗತಿ ಆದರೆ ಗರ್ಭಿಣಿ ಸ್ತ್ರೀಯರಿದ್ದರೆ ಇಲ್ಲ ಹಿರಿಯರು ಇಲ್ಲ ತಂದೆಗೇನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಸ್ವಲ್ಪ ಎಳೆದಾಟ ಒದ್ದಾಟ ಆಗ್ತಕ್ಕಂಥದ್ದಾಗುತ್ತೆ ಕುಂಭರಾಶಿ ಸ್ವಲ್ಪ ವ್ಯವಹಾರಗಳಲ್ಲಿ ಚುರುಕುತನದಿಂದ ಮುನ್ನುಗ್ತೀರ ಆದರೆ ತುಂಬ ಚುರುಕಾದರೂ ಕಷ್ಟ ಅಂತ ಹೇಳ್ತೇವೆ ವಾಕ್ಸ್ಥಾನದ ಒಂದು ಚಂದ್ರ ಸ್ವಲ್ಪ ಶನಿಭಾವ ಹಾಗೂ ಬುಧನ್ ಭಾವ ಬರೋದರಿಂದ ಏನಾದರೂ ಎಡವಟ್ಟು ಮಾತು ಜಗಳ ಕಿರಿಕಿರಿ ಪ್ರಸಂಗಗಳಲ್ಲಿ ಸಿಲುಕಿಕೊಂಡರೂ ಕೂಡ ತುಂಬ ಬುದ್ಧಿವಂತಿಕೆಯಿಂದ ಅಷ್ಟೇ ಒಂದು ಮಾತುಕತೆಯ ಮೂಲಕ ನಿವಾರಿಸ್ಕೊಳ್ತಕ್ಕಂಥ ದಿನ ಕಾನೂನು ಪಂಡಿತರು ಕನ್ಸಲ್ಟೆಂಟ್ಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ರೈಟರ್ಸ್ ಲಿಟ್ರೇಚರ್ಸ್ ವಿಶೇಷವಾದ ದಿನ ಏನು ಮೀನರಾಶಿ ಮೀನಲಗ್ನ ದಿನದ ಆರಂಭ ಸ್ವಲ್ಪ ನಿಧಾನ ಸೋಮಾರಿತನದಿಂದ ಆರಂಭವಾಗಿದ್ರೂ ಕೂಡ ಸ್ವಲ್ಪ ಈ ಒಂದು ಹತ್ತು ಹನ್ನೊಂದು ಗಂಟೆ ದಾಟ್ತಿದ್ದ ಹಾಗೆ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದಾಗುತ್ತೆ ತಾಯಿಯ ಒಂದು ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು ಯಾವುದಾದ್ರೂ ವಸ್ತ್ರ ಗಿಫ್ಟ್ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗಿ ಬರೋದು ಊಟ ಉಪಚಾರಗಳಿಗೆ ಹೋಗಿ ಬರ್ತಕ್ಕಂಥದ್ದು ಸಂಗಾತಿ ಜೊತೆ ಒಂದು ಸಣ್ಣ ಒಂದು ಮೂವಿ ನೋಡ್ಕೊಂಡು ಬರಲಿಕ್ಕೆ ಹೋಗಿ ಬರ್ತಕ್ಕಂಥದ್ದು ಇವೆಲ್ಲ ವಿಶೇಷತೆಯನ್ನು ನೋಡ್ತಕ್ಕಂಥ ಒಂದು ದಿನ ಸಮಾಧಾನಕರ ಅದರಲ್ಲೂ ಕಲಾವಿದರಿಗೂ ಟ್ರಾವೆಲ್ಸ್ ಟೂರ್ಸ್ ಕನ್ಸಲ್ಟೆನ್ಸ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ಅದರಲ್ಲೂ ಟೀಚರ್ಸ್ ರೈಟರ್ಸ್ ಪೊಲಿಟೀಷಿಯನ್ಸ್ಗೆ ವಿಶೇಷವಾದಂಥ ದಿನ ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ ಇಷ್ಟೊತ್ತು ದಿನ ಭವಿಷ್ಯದ ಕುರಿತು ತಿಳ್ಕೊಂಡ್ರಿ ಕೊನೆಯ ವಿಭಾಗದಲ್ಲಿ ವಿಶೇಷ ಮಾಹಿತಿ ಕಾಯ್ತಿದೆ ಕಾಯ್ತಾ ಇರಿ ವೀಕ್ಷಕರೇ ಭಾನುವಾರ ಬೆಳಗ್ಗೆ ಏಳು ಗಂಟೆಗೆ ತಪ್ಪದೆ ವೀಕ್ಷಿಸಿ ಜಿ ಕನ್ನಡ ವಾಹಿನಿಯ ನಾಯಕಂದ್ರೆ ವೈಕುಂಠ ಏಕಾದಶಿಯವತ್ತು ಹಾಗಾಗಿ ಅದರ ಪ್ರಯುಕ್ತ ವಿಶೇಷ ಮಾಹಿತಿಯನ್ನ ಅವರೇ ನೀಡ್ತಾರೆ ತಮಗೆ ಬನ್ನಿ ಅವರಿಗೆ ಒಂದು ಪತ್ರವನ್ನ ಹೇಳೋಣ ಗುರುಜಿ ಈ ಒಂದು ಪತ್ರವನ್ನ ಬರೀತಿದ್ದಾರೆ ಅರ್ಪಿತಾ ಅನ್ನೋರು ಅವರ ತಾಯಿ ಪುಷ್ಪಲತಾ ಹುಟ್ಟಿದ ದಿನಾಂಕ ನಾಲ್ಕು ನಾಲ್ಕು ಅರವತ್ನಾಲ್ಕು ಅಂತ ಹೇಳ್ತಿದ್ದಾರೆ ಸಮಯ ಏನು ಅಂತ ತಿಳಿಸಿಲ್ಲ ಗುರುಜಿ ಅದ್ರವ್ರು ಹೇಳ್ತಿದ್ದಾರೆ ಹದಿನೈದು ವರ್ಷಗಳಿಂದ ಸತತವಾಗಿ ನೋವಿಂದ ಬಳಲ್ತಿದ್ದಾರೆ ನಮ್ಮ ತಾಯಿ ಅಂತ ಹೇಳ್ತಾ ಇನ್ನೊಂದು ಪ್ರಶ್ನೆ ಕೇಳಿದಾರೆ ಗುರುಜಿ ಗುರುಜಿ ನಮ್ಮಪ್ಪ ಮತ್ತೆ ನಾವಿಬ್ಬರು ಮಕ್ಕಳು ಕೂಡ ಮೇಷರಾಶಿಯಲ್ಲೇ ಹುಟ್ಟಿರೋದು ಅದರಿಂದ ಅಪಾಯವಿದೆಯಂತೆ ಹೌದಾ ಗುರುಜಿ ಅಂತ ಕೇಳ್ತಿದ್ದಾರೆ ಅವೆಲ್ಲ ನಿಮ್ಮ ಭ್ರಮಣ ಸುಮ್ಮನೆ ಅದೆಲ್ಲವನ್ನ ಬಿಡಿ ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳಲಿಕ್ಕೆ ಯಾರೂ ಬೇಕಿಲ್ಲ ನಿಮ್ಮ ಭ್ರಮೇಲಿ ಬದುಕ್ತಿದ್ದೀರಷ್ಟೇ ಆ ರೂಪಿಸ್ಕೊಳ್ಳೋ ತಾಕತ್ತು ನಿಮ್ಮಲ್ಲೇ ಇದೆ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಯಾರ ಮೇಲೂ ಒಂದು ಅಕ್ಕಿಯನ್ನು ನಾವು ಅನ್ನ ಮಾಡಬೇಕಾದ್ರೆ ತಗೋತೇವೆ ಅದರಲ್ಲಿ ಕಲ್ಲನ್ನು ನೋಡಿ ಹೇಗೆ ಹೆಕ್ಕಿ ತೆಗೆದು ಬಿಸಾಕ್ತೇವೆಯೋ ಇರಬೇಕು ನೋಡಿ ಒಂದು ಸಕ್ಕರೆಯನ್ನು ಒಂದು ಹಿಡಿ ಸಕ್ಕರೆಯನ್ನು ನೀವು ಬೆಟ್ಟದಷ್ಟು ಮರಳಿನಲ್ಲಿ ಕಲಸಿಬಿಟ್ಬಿಡಿ ಬರೀ ಅದನ್ನು ಹುಡುಕಿ ಮಾತ್ರ ಸಕ್ಕರೆ ಹೋಗುತ್ತೆ ಅದು ಮರಳನ್ನು ಹೋಗಲ್ಲ ಅಷ್ಟೇ ನಾವು ಮಾಡಬೇಕಾಗಿರೋದು ಆ ಆತಂಕವನ್ನು ಮೊದಲು ಬಿಡಿ ಈ ರಾಶಿಗೆ ಹಿಂಗಿರುತ್ತಂತೆ ಮೂಲ ನಕ್ಷತ್ರಕ್ಕೆ ಆಗಂತೆ ಜ್ಯೇಷ್ಠ ನಕ್ಷತ್ರಕ್ಕೆ ಹೀಗಂತೆ ಅವೆಂಥದ್ದು ಇಲ್ಲ ಅಂಥ ಮೂಲಾ ನಕ್ಷತ್ರದ ಹನುಮಂತ ದೇವರನ್ನೇ ನಾವು ಪೂಜೆ ಮಾಡಿದ್ವು ಶುಕ್ರವಾರ ಬಂದರೆ ಲಕ್ಷ್ಮಿನ ಪೂಜೆ ಮಾಡ್ತೀವಿ ಅಂತ ಲಕ್ಷ್ಮೀ ಮೂಲ ನಕ್ಷತ್ರದಲ್ಲೇ ಹುಟ್ಟಿರ್ತಕ್ಕಂಥದ್ದು ಸೊ ಆತಂಕ ಬೇಡ ಬೇಡ ಇರಲಿ ನಾನು ನಿಮ್ಮ ತಾಯಿ ಹೇಳಿದರೆ ಚಂದ್ರಕೇತು ಭಾವ ಆದಷ್ಟು ಹುಳಿ ಕಡಿಮೆ ಮಾಡಿಸಿ ನಿಮ್ಮ ತಾಯಿಗೆ ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಸೇವಿಸ್ಲಿಕ್ಕೆ ಹೇಳಿ ನೆಲ್ಲಿಕಾಯಿ ಪೌಡ್ರ್ ಬರುತ್ತೆ ತಗೋಬಂದು ಅನಾನಸ್ ಹಣ್ಣು ತುಂಬ ಹಣ್ಣಾಗಿರಬೇಕು ತುಂಬ ಹಣ್ಣು ಅದನ್ನು ತುಂಡು ತುಂಡು ತುಣ್ಣು ತುಂಡ್ ತುಂಡು ಮಾಡಬೇಕು ಚಿಕ್ 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 ಚೂರು ಮಾಡಿ ಒಂದು ಕುಡಿಕೆಯಲ್ಲಿ ಹಾಕಿಬಿಟ್ಟು ಒಂದೆರಡು ಸ್ಪೂನ್ ಆ ಒಂದು ನೆಲ್ಲಿಕಾಯಿ ಪೌಡರ್ ಆಮೇಲೆ ಒಂದೆರಡು ಸ್ಪೂನ್ ಜೇನುತುಪ್ಪ ಇದನ್ನು ಕಲಸಿ ಇಡಿ ಇಟ್ಬಿಟ್ಟು ಡೈಲಿ ಒಂದು ಎರಡೆರಡು ಸ್ಪೂನ್ ಬೆಳಿಗ್ಗೆ ಸಂಜೆ ತಿನ್ನಲಿಕ್ಕೆ ಹೇಳಿ ಸ್ವಲ್ಪ ಹುಳಿ ತತ್ವ ತುಂಬ ಬಿಡಬೇಕು ಹುಳಿ ಅನ್ನೋದು ತಿನ್ನಬಾರ್ದು ಗೆಡ್ಡೆ ತಿನ್ನಬಾರ್ದು ಗೆಣಸು ತಿನ್ನಬಾರ್ದು ತುಂಬ ಸ್ಪೈಸಿ ತಿನ್ನಬಾರ್ದು ಒಂಚೂರು ಬೆಳ್ಳುಳ್ಳಿ ಉಪ್ಪಿನಕಾಯಿ ಹಾಗೂ ಶುಂಠಿ ಉಪ್ಪಿನಕಾಯಿ ಇಲ್ಲ ಶುಂಠಿ ಬೆಳ್ಳುಳ್ಳಿ ಹಾಕಿರ್ತಕ್ಕಂಥ ರಸಂ ಸೂಪ್ ಇವುಗಳನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಮಾಡಿಸ್ಲಿಕ್ಕೆ ಹೇಳಿ ಎಳ್ಳೆಣ್ಣೆ ಸ್ನಾನ ಚೆನ್ನಾಗಿ ಎಳ್ಳೆಣ್ಣೆ ತೊಗೊಂಡು ಬಿಸಿ ಮಾಡಿಬಿಟ್ಟು ಅದರಲ್ಲಿ ಇಷ್ಟೇಷ್ಟು ಪಚ್ಚೆ ಕರ್ಪೂರ ಹಾಕಿಬಿಟ್ಟು ದೇಹಕ್ಕೆಲ್ಲ ಹಚ್ಚಿ ಒಂದು ಎರಡು ಗಂಟೆ ನಂತರ ಸ್ನಾನ ಮಾಡಿಸ್ತಕ್ಕಂಥದ್ದು ವಾರಕ್ಕೊಮ್ಮೆ ಹೊಂಗೆ ಎಣ್ಣೆಯಲ್ಲೂ ಅಷ್ಟೇ ವಾರಕ್ಕೊಮ್ಮೆ ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೊಂದಷ್ಟು ಪಚ್ಚೆ ಕರ್ಪೂರ ಹಾಕಿ ಆ ದೇಹಕ್ಕೆ ಬಿಸಿ 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 ಎಣ್ಣೆಯನ್ನೆ ಹಚ್ಚಿ ಒಂದು ಎರಡು ಗಂಟೆ ನಂತರ ಸ್ನಾನ ಮಾಡಿಸ್ತಕ್ಕಂಥದ್ದು ಬಿಸಿ ಮರಳು ತಗೊಬಂದು ಬಾಣಲಿಯಲ್ಲಿ ಬಿಟ್ಟು ಒಂದು ಬಟ್ಟೆನಲ್ಲಿ ಕಟ್ಟಿ ಎಲ್ಲೆಲ್ಲಿ ನೋವಿದೆಯೋ ಅಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಒಂದು ದಿನ ಇನ್ನೊಂದು ದಿನ ಬಂದು ಬಿಸಿ ಕಲ್ಲುಪ್ಪು ಕಲ್ಲುಪ್ಪು ಬರುತ್ತೆ ಅದನ್ನ ತಗೊಬಂದು ಚೆನ್ನಾಗಿ ಬಿಟ್ಟು ಅದನ್ನು ಬಟ್ಟೆಯಲ್ಲಿ ಕಟ್ಟಿ ಇಡ್ತಕ್ಕಂಥದ್ದು ಆಮೇಲೆ ಹಸಿ ಕೊಬ್ಬರಿ ಸಿಗುತ್ತೆ ಅದನ್ನು ಚೆನ್ನಾಗಿ ರುಬ್ಬಿಟ್ಟು ಹಾಲು ಬರುತ್ತೆ ಆ ಹಾಲಿಗೆ ಇಷ್ಟೇ ಇಷ್ಟು ಬೆಲ್ಲ ಇಷ್ಟೇ ಇಷ್ಟು ಸುಣ್ಣ ಕಲಿಸ್ಬಿಟ್ಟು ಆ ದೇಹಕ್ಕೆ ಒಂದಿನ ಹಚ್ತಕ್ಕಂಥದ್ದು ಇದನ್ನ ಮಾಡಿಸ್ತಕ್ಕಂಥದ್ದು ಮಾಡಿ ಪ್ರತಿನಿತ್ಯ ನೋಡಿ ಆಮವಾತ ಆಗಿಬಿಟ್ಟಿದೆ ಸಂಧಿವಾತ ಆಗಿಬಿಟ್ಟಿದೆ ಅದನ್ನು ನಿಭಾಯಿಸೋದು ಕಷ್ಟವೇ ಪ್ರತಿನಿತ್ಯ ಇದನ್ನು ಚಾಚೂ ತಪ್ಪದೆ ಮಾಡಬೇಕು ತಂಡಿನಲ್ಲಂತೂ ಇರಲೇಬಾರ್ದು ಆಗಿರಬೇಕು ಈ ತಂಡಿಗಾಲ ಬಂದ್ಬಿಡ್ತು ಅಂದರೆ ಪೂರ್ತಿ ಬಿಸಿ ಆಗ್ಬಿಡ್ತದೆ ಇದೆಲ್ಲ ಗಂಟುಗಳು ಎಚ್ಚರಿಕೆ ಯಾಕೆಂದರೆ ನನ್ನ ತಾಯಿ ಆ ಸಮಸ್ಯೆಯಿಂದ ಬಳಲ್ತಿರೋದು ಅನ್ನೋ ನನಗೆ ಮಾತ್ರ ಗೊತ್ತು ಅವ್ರಿಗೆ ಗೊತ್ತಿನ್ನೂ ಹೆಚ್ಚಾಗಿ ಇರಲಿ ಇನ್ನಷ್ಟು ಮಾಹಿತಿಗಳು ಕೊಡಬೇಕು ಆದರೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದುಬಿಟ್ಟಿದ್ದೇವೆ ಒಂದು ವಿಶೇಷವಾದಂಥ ಮನೆ ಮದ್ದನ್ನು ತಿಳಿಸ್ಕೊಡ್ತಾನೆ ಈ ಕುಷ್ಠ ರೋಗ ತೊನ್ನು ರೋಗಗೆ ಕುಷ್ಠ ಹಾಗೂ ತೊನ್ನು ರೋಗಗೆ ಒಂದು ಅದ್ಭುತವಾದಂಥ ಮನೆ ಮದ್ದು ತಿಳಿಸ್ತಾನೆ ಎಲ್ಲಿಯಾದರೂ ಎಕ್ಕದ ಗಿಡ ಇದ್ದರೆ ನೋಡಿ ಬಿಳಿ ಎಕ್ಕದ ಗಿಡ ಪೂಜೆ ಮಾಡ್ತಿರ್ತಕ್ಕಂಥ ಗಿಡವಲ್ಲ ಪೂಜೆ ಮಾಡ್ತಕ್ಕಂಥ ಗಿಡಗಳಲ್ಲಿ ವೃಕ್ಷಗಳಲ್ಲಿ ಕೀಳಬಾರ್ದು ಪೂಜೆ ಮಾಡತಕ್ಕಂಥ ತುಳಸಿ ಗಿಡವನ್ನೇ ಮುಟ್ಟಬಾರ್ದು ಅಂತ ಹೇಳ್ತೇವೆ ನಾವು ಮುಟ್ಟುವ ಅಧಿಕಾರವೂ ಇಲ್ಲ ಎಷ್ಟೋ ಜನ ಗೊತ್ತಿಲ್ಲ ಹೋಗಿ ನೀಟಾಗಿ ಮುಟ್ಟುಬಿಟ್ಟು ಅದಕ್ಕೆ ಅರ್ಶನ ಹಿಡೋದು ಕುಂಕುಮ ಹಿಡೋದು ಇದೆಲ್ಲ ಮಾಡ್ತೀರಾ ಅದು ಮಾಡಬೇಕಾದರೂ ಸ್ನಾನ ಮಾಡಿ ಪೂರ್ತಿ ತಲೆ ಸ್ನಾನ ಆಗಿರಬೇಕು ಆ ಬುಡದಲ್ಲಿ ಅರ್ಶನ ಕುಂಕುಮ ಇಡಬೇಕು ಗಿಡಕ್ಕೆಲ್ಲ ಹಸ್ತ ಕೂತ್ಕೋತೀರ ಮಾಡೋ ಹಾಗೆ ಇಲ್ಲ ಅಷ್ಟು ನಿಯಮ ಇರುತ್ತೆ ಅದರಲ್ಲಿ ಸೊ ಅಂಥದ್ರಲ್ಲಿ ಅದೇ ರೀತಿ ಬಿಳಿ ಎಕ್ಕದ ಗಿಡ ಎಲ್ಲಿಯಾದರೂ ಇದ್ದು ಅದರ ಒಂದು ಬಲಿತ ಬೇರನ್ನು ಯಾವುದಾದ್ರೂ ಪುಷ್ಯ ನಕ್ಷತ್ರದ ದಿನವೇ ತರಬೇಕು ಆ ಪುಷ್ಯ ನಕ್ಷತ್ರದ ದಿನ ನಾಳೆ ಪುಷ್ಯ ನಕ್ಷತ್ರ ಅಂದರೆ ಇವತ್ತು ಹೋಗಿಬಿಟ್ಟು ಆ ಬುಡದಲ್ಲಿ ಶುದ್ಧಿ ಮಾಡಿ ಸ್ನಾನ ಮಾಡಿ ಹೋಗಿರಬೇಕು ನೆನ್ಪಿಟ್ಕೊಳ್ಳಿ ಯಾರಾದರೂ ಪುಟ್ಟು ಹುಡುಗನ ಜೊತೆ ಹೋಗಬೇಕು ಒಂದು ಪುಟ್ಟು ಮಗು ಜೊತೆ ಹೋಗಬೇಕು ಮಗು ಅಂದರೆ ಹೆಣ್ಮಗು ಆದರೆ ಒಂಬತ್ತು ವರ್ಷದ ಒಳಗಡೆ ಆಕೆನೂ ಸ್ನಾನ ಮಾಡಿರಬೇಕು ಹುಡುಗ ಆದರೆ ಒಂದು ಹದಿನಾರು ಹದಿನೇಳು ವರ್ಷದ ಒಳಗಡೆ ಕರ್ಕೊಂಡು ಹೋಗಿ ಆ ಬುಡದಲ್ಲಿ ಸ್ವಲ್ಪ ಶುದ್ಧಿ ಮಾಡಿ ಅಲ್ಲಿ ಒಂದು ಚೂರು ಎಲೆ ಒಂದೆರಡು ಎಲೆ ಒಂದೆರಡು ಅಡಿಕೆ ಒಂದೆರಡು ರೂಪಾಯಿ ನಾಣ್ಯ ಎಷ್ಟಿಟ್ಟು ಆ ಬುಡದಲ್ಲಿ ಸ್ವಲ್ಪ ನೀರು ಹಾಕಿ ಹಾಲು ಹಾಕಿ ಅರ್ಶನ ಕುಂಕುಮ ಛೇರಿಸಿ ಒಂದೆರಡು ಬಾಳೆಹಣ್ಣು ಇಟ್ಟು ನಾಳೆ ಬಂದು ಇದೇ ಸಮಯ ಪೂಜೆ ಮಾಡಿ ಒಂದಷ್ಟು ಬೇರ್ ಕಿತ್ಕೊಂಡು ಹೋಗ್ತಾನೆ ದಾರಿ ತೋರಿಸು ಒಳ್ಳೆಯದಕ್ಕೆ ಅಂತ ಹೇಳಿ ಮಾರನೇ ದಿನವೂ ಅದೇ ರೀತಿ ಪೂಜಾ ಸಂಕಲ್ಪವನ್ನು ಮಾಡಿಬಿಟ್ಟು ಆ ಬೇರನ್ನು ತೆಗೆದುಕೊಂಡು ಬಂದು ಗೋಮೂತ್ರದಲ್ಲಿ ಅರೆದು ದೇಹಕ್ಕೆ ಹಚ್ಚಬೇಕು ಇದು ಪ್ರತಿನಿತ್ಯ ಮಾಡಬೇಕು ಸಂಜೆ ಮಾಡ್ಕೊಳ್ಳಿ ರಾತ್ರಿ ಮಲ್ಕೊಳ್ಳೋವಾಗ ಸ್ನಾನ ಮಾಡಿಬಿಡಿ ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಹಚ್ಕೊಳ್ಳಿ ನಿಮ್ಮ ಕೆಲಸ ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಳ್ಳಿ ತಪ್ಪದೇ ಇದನ್ನು ಮಾಡಬೇಕು ಹಾಗೆ ಆ ಗೋಮೂತ್ರದಲ್ಲಿ ಅರೆದಿರ್ತಕ್ಕಂಥ ಆ ಒಂದು ಬಿಳಿ ಎಕ್ಕದ ಆ ಒಂದು ನೀರನ್ನು ಆ ಗೋಮೂತ್ರವನ್ನು ಸೇವನೆ ಕೂಡ ಸ್ವಲ್ಪ ಸ್ವಲ್ಪ ಮಾಡಬೇಕಾಗುತ್ತೆ ಒಂದು ಅರ್ಧ ಲೋಟ ಆಗತಾನೆ ಹಸುವಿನ ಗೋಮೂತ್ರ ತಂದಿರಬೇಕು ನೆನ್ಪಲ್ಲಿ ಇಟ್ಕೊಳ್ಳಿ ಅದನ್ನು ಮಾಡ್ತಾ ಬನ್ನಿ ದೀರ್ಘಾವಧಿ ಸ್ವಲ್ಪ ಉದ್ದಿನ ಕಾಳು ಕಟ್ಟು ಸಾರು ತಿನ್ನಬೇಕಾಗುತ್ತೆ ನೆನ್ಪಲ್ಲಿ ಇಟ್ಕೊಳ್ಳಿ ಉದ್ದಿನ ಕಾಳು ಕಟ್ಟು ಸಾರು ಅಂದರೆ ಮೊಳಕೆ ಕಟ್ಟಿ ಸಾಂಬಾರು ಮಾಡಿ ತಿಂತಕ್ಕಂಥದ್ದು ಸ್ವಲ್ಪ ಒಳ್ಳೆಯಾಯಿತು ಇರಲಿ ಇನ್ನು ವಾಸ್ತುಫಲಕ್ಕೆ ಬಂದ್ಬಿಡೋಣ ಈಶಾನ್ಯದಲ್ಲೇನಾದರೂ ರೂಮನ್ನು ಕಟ್ಟಿದ್ರೆ ಆ ರೂಮಿನಲ್ಲಿ ಯಾವುದೇ ಕಾರಣಕ್ಕೂ ಪ್ರಥಮ ಶಾಸ್ತ್ರವನ್ನು ಮಾಡಲೇಬಾರದು ನೆನ್ಪಿಟ್ಕೊಳ್ಳಿ ಆ ರೂಮಿನಲ್ಲಿ ಸ್ಟೋರೇಜ್ ರೂಮ್ ಇಡಲೇಬಾರದು ಆ ರೂಮಿನಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಇಡಲೇಬಾರದು ಆ ರೂಮಿನಲ್ಲಿ ಮಂಚ ಹಾಕಿ ಮಲಗಬಾರದು ಮಲಗಿದರೂ ಹೆಣ್ಣು ಮಕ್ಕಳು ಮಲಗಬಾರದು ಒಂಬತ್ತು ಹತ್ತು ವರ್ಷದ ಮೇಲಿನ ಹೆಣ್ಣು ಮಕ್ಕಳು ಮಲಗಬಾರದು ಮಲಗಿದರೂ ಅಲ್ಲಿ ಅತಿ ಮುಖ್ಯವಾಗಿ ಮಧುಪಾನ ಮಧು ಮಾಂಸಾಹಾರಗಳನ್ನು ಸೇವಿಸಬಾರದು ಈಶಾನ್ಯ ಮೂರೆಯಲ್ಲಿ ಏನಾದರೂ ರೂಮ್ ಕಟ್ಟಿದ್ದರೆ ಬೆಡ್ರೂಮ್ ಇದ್ದರೆ ಇದನ್ನು ನೆನಪಿನಲ್ಲಿಟ್ಕೊಳ್ಳಿ ಇರಲಿ ಇನ್ನಷ್ಟು ಮಾಹಿತಿ ವಾಸ್ತುವಿನ ಬಗ್ಗೆ ಸೋಮವಾರ ಸಂಚಿಕೆಯಲ್ಲಿ ಹೇಳ್ತೇನೆ ಆದರೆ ನಾಳೆ ಬರ್ತಿದ್ದೀರಲ್ವಾ ಜಿ ಕುಟುಂಬ ವಾರ್ಡ್ಸ್ಗೆ ನಾನು ಬರ್ತಿದ್ದೇನೆ ಸಂಜೆ ಐದು ಗಂಟೆಯಿಂದ ಆರಂಭ ಹಾಗೆ ಬಹುದೊಡ್ಡ ನಟ ನಟಿಯರೆಲ್ಲ ಬರ್ತಿದ್ದಾರೆ ನನ್ನ ಫೇವ್ರೆಟ್ ಹೀರೋಯಿನ್ ಕನಸಿನ ರಾಣಿ ಕೂಡ ಬರ್ತಿದ್ದಾರೆ ಮಾಲಾಶ್ರೀ ಅವರು ಬನ್ನಿ ನಾವೆಲ್ಲ ಕುಣಿದು ಕುಪ್ಪಳಿಸೋಣ ಆ ಆನಂದವನ್ನು ನೋಡೋಣ ಯಾರ್ಯಾರಿಗೆ ಏನೇನು ಪ್ರಶಸ್ತಿ ಬರುತ್ತೆ ಗೊತ್ತಾಗುತ್ತೆ ನೀವು ಬಂದ್ಮೇಲೆ ಯಾಕಂದ್ರೆ ಅದು ನಿಮ್ಮ ಪ್ರಶಸ್ತಿ ನೀವು ಕೊಟ್ಟ ಪ್ರಶಸ್ತಿ ಕೃಷಿ ನಮ್ಮ ಈ ಕಾರ್ಯಕ್ರಮದ ಮುಖೇನವೇ ಜಿ ಕುಟುಂಬ ಅವಾರ್ಡ್ಸ್ ಫಂಕ್ಷನ್ಗೆ ಮುಕ್ತವಾಗಿ ಆಹ್ವಾನ ಕೂಡ ಮಾಡಿದ್ದೀರಾ ನಮ್ಮ ಸಮಸ್ತ ವೀಕ್ಷಕರಿಗೆ ಹಾಗೆ ಸಾಕಷ್ಟು ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ನಮಸ್ತೆ ಶಂಕರ ವೀಕ್ಷಕರೇ ಹೊರಡ್ತಾ ಇದ್ದೀವಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮತ್ತೆ ಯಾವಾಗ ಮತ್ತೆ ನಾಳೆ ಬೆಳಿಗ್ಗೆ ಸರಿಯಾಗಿ ಎಂಟು ಮೂವತ್ತಕ್ಕೆ ಅಂತ ಹೇಳ್ತಾ ಹೋಗ್ಬರ್ತೀವಿ ನಮಸ್ಕಾರ ब्रह्मानन्द ओङ्कार